ಧೂಮಪಾನ ಹಾಗೂ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಅದರಿಂದ ಕ್ಯಾನ್ಸರ್ ಸಂಭವಿಸುವುದು. ಸ್ಮೋಕಿಂಗ್ ಅಂಡ್ ಆಲ್ಕೋಹಲ್ ಕನ್ಸಂಪ್ಷನ್ಸ್ ಆರ್ ಇಂಜುರಿಯಸ್ ಟು ಹೆಲ್ತ್. ಇಟ್ ಕಾಸಸ್ ಕ್ಯಾನ್ಸರ್. ಅಷ್ಟೇ ಭಯವಾಗಿರ್ತೀವಿ. ನಾವು ಕೊನೆ ಕ್ಷಣಗಳನ್ನ ನೋಡ್ತಿರುವಾಗ್ಲೆ ಮೊದಲನೇ ಕ್ಷಣಗಳು ನೆನಪಿಗೆ ಬರುತ್ತೆ. ಬಂದ್ರ ಸರ್, ತಿಂತಿದ್ದೀರಾ? ತಿನ್ನಿ, ತಿಂದು ನೀವು ಹಾಯಾಗಿ ಊರ್ ತಿರ್ಕೊಂಡು ಬನ್ನಿ, ಮಾಡಿಟ್ಟಿರ್ತೀನಿ, ಮತ್ತೆ ಬಂದು ತಿನ್ನಿ. ಒಂದ್ಸಲನಾದ್ರೂ ಕನ್ನಡಿಲಿ ನಿನ್ ಮುಖ ನೋಡ್ಕೊಂಡಿದ್ಯೇನೋ? ಒಳ್ಳೆ ರೌಡಿ ತರ ಇದೀಯಾ? ನೀನ್ ಬದ್ಲಾಗ್ತೀಯಾ ಬದ್ಲಾಗ್ತೀಯಾ ಅಂತ ನಾನ್ ನೋಡ್ತಿದ್ರೆ ದಿನೇ ದಿನೇ ಹದ್ಮೀರ್ ಹೋಗ್ತಾ ಇದೀಯಾ. ನಾನಿಷ್ಟು ಬೈತಿದ್ರು ನಾಚಿಕೆ ಇಲ್ದೆ ಹೇಗೋ ತಿಂತಿದೀಯಾ?
ಮೇಲಿರೋ ನಿಮ್ಮಪ್ಪ ಚೆನ್ನಾಗೇ ಇದ್ದಾನೆ, ಕೆಳಗಿರೋ ನನಗೆ ಈ ಕಷ್ಟಗಳೆಲ್ಲ. ಎಷ್ಟು ಪೊಗರು ನೋಡು. ಏಯ್ ಇಲ್ಲ ನೋಡು, ನಿಲ್ಲು ನಿಲ್ಲು ನೋಡು, ಇವತ್ತಿಂದ ನನ್ ಕೇಳ್ದೆ ಕಾಲ್ ಹೊರಗಿಟ್ಟಿಯೋ ನಿನ್ ಕಾಲ್ ಮುರಿದ ಹಾಕ್ಬಿಡ್ತೀನಿ. ನಿಂತರ ಇದಾನೆ ಅಂತ ರಾಜ್ಕುಮಾರ ಅಂತ ಹೆಸರಿಟ್ಬಿಟ್ಟೆ, ಅವನ್ ನೋಡು ಹೇಗ್ ಆಡ್ತಿದ್ದಾನೆ ರೌಡಿ ತರ. ದೊರೆ, ಅಲ್ಲಿ ನಾವು ಕೊಡ್ಬೇಕಾಗಿರೋದು ಪರ್ಫಾರ್ಮೆನ್ಸು, ಅಪಿಯರೆನ್ಸ್ ಅಲ್ಲ. ಆದ್ರೆ ಈ ಮದ್ಯಪಾನ ಮಧುರಗಾನ ಕಾಂಬಿನೇಷನ್ ಯಾಕೆ ಅಂದಂಗೆ ಅರ್ಥ ಆಗ್ತಿಲ್ಲ. ಅಲ್ಲಿ ಪ್ರೋಗ್ರಾಮ್ ಈಗ ಲೇಟ್ ಆಗ್ತಿದೆ ಅಂತ ಸುದರ್ಶನ್ ಟೆನ್ಷನ್ ಆಗ್ತಿದ್ದಾನೆ, ಬಾ ಹೋಗೋಣ. ಲೇ, ಓಲ್ಡ್ ವೈನಿಗೂ ಶಿವಣ್ಣನ ಟ್ರೆಂಡಿಗೂ ಕನೆಕ್ಷನ್ ಏನು ಅಂತ ಗೊತ್ತಾ? ಎರಡೂ ಅಡಿಕ್ಷನ್ನೇ ಕಣ. ಪ್ರೋಗ್ರಾಮ್ ಬಗ್ಗೆ ಅವನಿಗೆ ಯಾಕೋ ಟೆನ್ಷನ್. ರಾಜ್ ಇದಾನಲ್ಲ, ಅವನೇನ್ ಮಾಡ್ತಾನೆ, ಕೈ ಕೊಡ್ತಾನೇನೋ ಅಂತ ಡೌಟ್ ಆಗಿದೆ ನಂಗೆ. ಫೋನ್ ಕೂಡ ಎತ್ತಲ್ಲ, ಎಲ್ಲಿ ಕುಡ್ದು ಬಿದ್ದಿದ್ದಾನೋ. ಲೇ, ಕುಡಿಲಿಲ್ಲ ಅಂದ್ರೆ ಭಯ ಪಡಬೇಕು, ಕುಡಿದ್ರೆ ನನ್ನ ರಾಜ ಧರ್ಮರಾಜ ಕಣ, ಮಾತಿಗೆ ತಪ್ಪಲ್ಲ. ನಾನು ಅಷ್ಟೊಂದು ರಿಸ್ಕ್ ತಗೊಂಡ್ ಬಂದ್ರೆ ನೀವೇನು ರಿಲ್ಯಾಕ್ಸ್ ಆಗಿ ಸಿಟ್ಟಿಂಗ್ ಹಾಕಿದ್ದೀರಾ? ಹಲೋ, ಸಿಟ್ಟಿಂಗ್ ಹಾಕಿರೋದು ದೊರೆ ನಾವಲ್ಲ. ಸರಿ ಬಿಡಿ, ನಡಿ ಹೋಗೋಣ, ನಡಿ ಫೋನ್ ಎತ್ಕೊಂಬ, ನಡಿ ಬನ್ನಿ. ಸಿಗದು ಬೆಲೆ ಬಾಳೋ ಜೀವನ ಮತ್ತೆ ಸಿಗದು, ಬಿಡದೆ ಬಿಡದು ಹೃದಯದ ಈ ವೇದನೆ ಬಂದ್ಬಿಡದು, ಮನಸ್ಸು ನೀಡೋ ಬಾಧೆಯೆಲ್ಲ ಸಣ್ಣ ಸಣ್ಣ ಅಂತ ಲೀವ್ ಆ್ಯಂಡ್ ಎಂಜಾಯ್. ಕೂಡಿ ಬಾಳೋ ಆನಂದಾನೇ ಅಡ್ಡಿ ಹೇಳದಂತೆ ಶೇರ್ ಆ್ಯಂಡ್ ಎಂಜಾಯ್. ದೂರವಾಗಿ ಬಡಿ ಬಾರೋ ಒಂದು ಒಪ್ಪುಗೆಯ ಫೀಲ್ ಆ್ಯಂಡ್ ಎಂಜಾಯ್. ಮುಳ್ಳು ಉಂಟು ಕಲ್ಲು ಉಂಟು ರಹದಾರಿಯಲ್ಲಿ ರೈಡ್ ಆ್ಯಂಡ್ ಎಂಜಾಯ್. ಹಿಂದೆ ಈ ಇಷ್ಟ ಕಷ್ಟ ನಷ್ಟ ಏನೇ ಬಂದು ಹಿಂದೆ ಅದೃಷ್ಟದ ಬಾಗಿಲ ಬರೀದ್ರೆ ನೀನೇ ಈ ಲೋಕವ ಪೂರ್ತಿ ಆಡಲು ನಿಂತ್ರೆ ಇಂದು ಮುಂದೆ ನಿಂದೇ. ನಡೆದಿದ್ದನು ಮರವ ಹಳೆ ದಿನಗಳು ಮುಗಿದಾಯ್ತು, ನೀನು ನಾನು ಅನ್ನ ಸ್ವಾರ್ಥವ ಮರವ ಒಂದಾಗಿ ಜೊತೆ ನಡೆವ. ಸ್ವರ್ಗ ಅಲ್ಲಿ ಇಲ್ಲಿ ಎಲ್ಲೂ ಇಲ್ಲ ಕನಸಾಗಿದೆ ತಾನೀಗ, ಸಾಹಸ ಮಾಡೋ ಧೈರ್ಯವು ಇದ್ರೆ ನಮ್ಮ ಸ್ವರ್ಗವೀಗ. ಇಲ್ಲ ಎಂದಿರು ನೀನು ನಡೆಯದೆ ನಿಂತು ಸೋಲದಿರು, ಕಾಲದ ಭೇಟಿಗೆ ಕಾಯದಿರು ನಿನ್ನ ಗುರಿಯನ್ನು ತಲುಪಲು ಸಾಗುತ್ತಿರು.
ಬಿಯರ್ ಹುಕ್ಕಿ ಅರಿತಿದೆ. ಹಾಗಂತ ಜಾಸ್ತಿ ಕುಡಿಬೇಡ, ಕಡಿಮೆ ಕುಡಿ. ಆಯ್ತು ಸರಿ ಬಿಡೋ. ಲೇ ಏನು ಕುಡಿತೀರ ಕುಡೀರಿ, ಏನು ತಿನ್ನಬೇಕೋ ತಿನ್ನಿ, ನಿಮ್ಮಿಷ್ಟ. ನಮ್ಮ ಪ್ರೋಗ್ರಾಮು ದೊಡ್ಡದಾಗಿ ಸಕ್ಸಸ್ ಆಗಿದೆ, ನಾವೆಲ್ಲರೂ ಹ್ಯಾಪಿ ಆಗಿರ್ಬೇಕು ಅಷ್ಟೇ. ಪ್ರೋಗ್ರಾಮ್ನ ಅಷ್ಟು ಸಕ್ಸಸ್ ಮಾಡಿ ಇಷ್ಟು ಸೈಲೆಂಟ್ ಆಗಿದೆಯಲ್ಲೋ, ನೀನು ಹ್ಯಾಪಿನಾ? ಫುಲ್ ಹ್ಯಾಪಿ. ನೀನು ಹ್ಯಾಪಿ ಅಂದ್ರೆ ನಾನು ಹ್ಯಾಪಿನೇ. ಪ್ಲೇ ಇದನ್ನ ಇಟ್ಕೊಳ್ಳೋ, ಎಮರ್ಜೆನ್ಸಿಗೆ ಬೇಕಾಗತ್ತೆ. ದೊರೆ ಹಾ, ನನಗೇನೇ ಬೇಕಂದ್ರೂ ನೀನು ಇದೆಯಾ ಅಂದಮೇಲೆ ಎಸ್ಸರಿ ಹೇಳಿದ್ರು ಮತ್ತಿದ್ಯಾಕೆ? ನಂಗೆ ಮ್ಯೂಸಿಕ್ ಅಂದ್ರೆ ಪ್ರಾಣ, ಅಪ್ಪಂಗದು ಇಷ್ಟ ಆಗ್ತಿಲ್ಲ. ಪ್ರತಿ ಸರಿನೂ ತಪ್ಪಿಸ್ಕೊಂಡು ಬರ್ತಾ ಇದ್ದೀನಿ. ನೀನು ನಿನಗಿಷ್ಟ ಬಂದ ಹಾಗಿರ್ತೀಯ, ನಾನು ಕೂಡ ನಿನ್ನ ಹಾಗೆ ಇರ್ಬೇಕು ಅನ್ಕೋತೀನಿ. ಆದ್ರೆ ಅದು ಹೇಗೆ? ನಮಗಿಷ್ಟ ಇರೋ ತರ ನಮ್ ಲೈಫ್ ಇಲ್ಲ ಅಂದ್ರೆ ಲೈಫ್ ಇದ್ರೂ ವೇಸ್ಟ್. ನಮಗ್ ಬೇಕಾಗಿರೋದನ್ನ ಗಟ್ಟಿಯಾಗಿ ಕೇಳಿಲ್ಲ ಅಂದ್ರೆ ಗೋಲ್ಸ್ ಇದ್ರೂ ವೇಸ್ಟ್. ನೀನು ಹೋಗ್ತಿದ್ಯಾ? ಹ್ಮ್, ಗುಡ್ ನೈಟ್. ಗುಡ್ ನೈಟ್. ಇವರೆಲ್ಲರಿಗಿಂತಲೂ ನಾನೇ ಸುಂದರವಾಗಿರೋದ್ರಿಂದ ಪ್ರಪೋಸ್ ಮಾಡಿದ ತಕ್ಷಣ ಓಕೆ ಅಂತಾಳೆ. ಹೋಗ್ತಾ ವಿಷಯ ಹೇಳ್ಬಿಡ್ತೀನಿ. ಮನೆ ಹತ್ರ ಡ್ರಾಪ್ ಮಾಡು. ಲಕ್ಷ ಕೊಟ್ಟು ಬೈಕ್ ತಗೊಂಡಿರೋದು ನೀನ್ ಹತ್ತದಕ್ಕ? ಈ ಬೈಕ್ ಹತ್ಬೇಕಂದ್ರೆ ಮಿನಿಮಮ್ ಸ್ಟಾರ್ ಆದ್ರೂ ಆಗಿರ್ಬೇಕು ಅಥವಾ ನನ್ನ ಸುನೀತನಾದ್ರೂ ಆಗಿರ್ಬೇಕು. ಚೇ ಸೈಡ್ ಹೋಗು. ತುಂಬಾ ಲೇಟ್ ಆಗಿದೆ, ಸ್ವಲ್ಪ ಡ್ರಾಪ್ ಮಾಡ್ತೀಯಾ ಪ್ಲೀಸ್? ಪ್ಲೀಸ್, ಥ್ಯಾಂಕ್ ಯು. ಹಲೋ, ಬ್ಯಾಕ್ ಅಲ್ಲಿ ಬಾಲಿವುಡ್ ಸ್ಟಾರ್ ಹತ್ಬೇಕಂದ್ರೆ ಫ್ರಂಟ್ ಅಲ್ಲಿ ಮ್ಯಾಟರ್ ಬೇಕಮ್ಮ. ದರಿದ್ರ ಮುಗ್ದಾನೆ ನಡಿಯ. ನನಗ್ ದರಿದ್ರ ಇರೋದ್ರಿಂದಾನೆ ನಿನ್ನ ಹತ್ತಿಸ್ಕೊಂಡು ಹೋಗ್ಬೇಕಾಗಿದೆ. ಛೇ, ರಾಜ್ ಈ ಪ್ರಾಬ್ಲಮ್ನ ಕರೆಕ್ಟ್ ಆಗಿ ನೋಟ್ ಮಾಡ್ಕೊಳ್ಳಿ ಸರಿನಾ? ಅಮ್ಮ ಕಾಫಿ. ಅಮ್ಮ ಕಾಫಿ. ಇದ್ದಕ್ಕಿದ್ದಾಗ ಯೋಚನೆ ಮಾಡ್ತಿದ್ಯಾ? ಆಫೀಸಲ್ಲಿ ನೋಡಿದ್ರು, ಕಾಲೋನಿಯಲ್ಲಿ ನೋಡಿದ್ರು, ಎಲ್ಲರ ನೋಟ ನನ್ನ ಮೇಲೆ ಇದೆ. ಎಷ್ಟೇ ಆಗಲಿ ಮದುವೆ ಆಗದಿರೋ ಹುಡುಗಿ ಅಲ್ವಾ, ಯಾವುದಕ್ಕೂ ಯೋಚನೆ ಮಾಡಬೇಕಾಗತ್ತೆ. ನನಗೆ ಗೊತ್ತು ನೀನು ಎಷ್ಟು ಕಷ್ಟಪಡ್ತಿದ್ಯಾ ಅಂತ. ನಾನು ನಿನ್ನ ಮದುವೆ ಮಾಡ್ಕೋತೀನಿ ಅಂದಾಗ ಈ ಮನೆಯಲ್ಲಿ ಅಪ್ಪ ಇದ್ರು, ಈಗ ನಾನಿದ್ದೀನಿ. ಈ ಫ್ಯಾಮಿಲಿಗೆ ನನ್ನ ತಮ್ಮ ಇದ್ದಾನೆ ಅಂತ ಅನಿಸಿದ್ದೆ. ನಾನೇ ನಿನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ. ಹ್ಞೂ, ರಾತ್ರಿ ಮನೆಗೆ ಯಾಕೆ ಬರಲಿಲ್ಲ? ಈಗ ಬಂದಿದ್ದೀನಲ್ವಾ. ನಿನ್ನನ್ನು ಪ್ರೀತಿಸಿರೋ ಕಾರಣಕ್ಕೆ ಇಲ್ಲೇ ಇರು ಅಂದರೆ ಹ್ಯಾಪಿಯಾಗಿರ್ತೀನಿ. ಆದರೆ ನಿನ್ನನ್ನು ಕೇರ್ ಮಾಡದೇ ಇರೋ ನಿನ್ನ ತಮ್ಮನಿಗೋಸ್ಕರ ನನ್ನನ್ನು ನೆಗ್ಲೆಕ್ಟ್ ಮಾಡ್ತಿದೆಯಲ್ಲ, ಅದು ನೋವಾಗ್ತಿದೆ. ಪದ್ಮ, ಕಾಡ್ ಮನುಷ್ಯನ್ ತರ ಇದೆಯಾ, ನೋಡ್ಕೊಂಡ್ ಬರೋದಲ್ವಾ? ಏಯ್, ನನ್ನ ರೂಮಲ್ಲಿ ನಿನಗೇನ ಕೆಲಸ?
ಏನಮ್ಮ ನಿನ್ ರೂಮಾ? ಕೇಳಿಸಿಲ್ದವನ್ಗೆ ರೂಮ್ ಕೊಡೋದೇ ಹೆಚ್ಚು. ಇರೋ ಒಂದು ಡ್ರೆಸ್ಸಿಂಗ್ ಟೇಬಲ್ ಈ ರೂಮಲ್ಲಿದ್ರೆ ನಾನೇನು ರೆಡಿ ಆಗಬೇಕು? ಏಯ್ ಮಾ, ಅಮ್ಮ, ಏನೇ ಅದು ಎಲ್ಲ ಹೇಗ್ ಬಿಸಾಕ್ತಿದ ನೋಡು. ಯಾವಾಗ ನೋಡಿದ್ರು ನೀವಿಬ್ರು ಕಿತ್ತಾಡ್ತೀರಲ್ರು. ಇಲ್ಲಿ ಕೇಳು, ಅವಳ ಕಾಲೇಜು ಮೊದಲನೇ ದಿನ ಅಂತೆ, ಹೋಗಿ ಬಿಟ್ ಬಾ. ಏನ್ ಬೇಕಾಗಿಲ್ಲ, ನಾನೊಬ್ಳೇ ಹೋಗ್ತೀನಿ, ಇವನ್ ಜೊತೆ ಮಾತ್ರ ಸತ್ರು ಹೋಗಲ್ಲ. ಹೋಗ್ಬೇಡ, ಇಲ್ಲೇ ಇದ್ಬಿಡು. ನಿಮ್ಮಿಬ್ರಿಂದ ತಲೆನೋವು ಶುರುವಾಗಿದೆ, ದಿನ ಕಿತ್ತಾಡೋದೇ ಆಯ್ತು. ಯಾರೋ ನೀನು ಮ್ಯಾಚ್ ನೋಡ್ತಿದ್ರೆ ಮಧ್ಯದಲ್ಲಿ ಬಂದು ಅಡ್ಡ ನಿಂತಿದ್ಯಾ? ಸೈಡ್ ಹೋಗೋ. ಹೇಳ್ತಾ ಇದ್ರೆ ಗುರಹಿಸ್ತಿದ್ಯಲ್ಲೋ, ಕಿವಿ ಕೇಳಿಸಲ್ವ ನಿಂಗೆ? ಯಾಕೆ ಹೊಡಿತಿದೆ ಅನ್ನೋದು ಗೊತ್ತಾಗದೆ ಹುಚ್ಚಿ ಹಿಡಿತಿದೆ. ಅಟ್ಲೀಸ್ಟ್ ರೀಸನ್ ಹೇಳಿ ಹೊಡಿಯೋ ಭಯ. ಲೇ, ಆ ಹುಡುಗಿ ಜಾಗದಲ್ಲಿ ನಾಳೆ ನನ್ನ ತಂಗಿ ಇತ್ತು. ಅವಳು ನಮ್ಮಮ್ಮಂಗೆ ಹೇಳಿ, ನಮ್ಮಮ್ಮ ನನಗೆ ಹೇಳಿ, ನಾನು ಆವಾಗ ಬಂದು ಮಾತಾಡೋದಕ್ಕಿಂತ ಒಂದೇ ಸಾರಿ ಹೇಳಿ ಹೋಗೋಣ ಅಂತ ಬಂದಿದ್ದೀನಿ. ಸಾರಿ ಭಯ್ಯ. ಅಣ್ಣ, ಅಷ್ಟಕ್ಕೂ ನಿನ್ ತಂಗಿ ಯಾರಣ್ಣ? ನಿನ್ ಅಜ್ಜಿ. ನಮ್ ತಂಗಿ ಯಾರು ಅಂತ ನಾವು ತಿಳ್ಕೊಳ್ತೀವಿ ಭಯ್ಯ. ನೀವು ಹೊರಡಿ. ಏನು ನೀವು? ಇವತ್ತೇನಾದ್ರು ಮಾಡಿ ಪಿ ಒನ್ ಇಟ್ಕೊಂಡು ಕೆಲಸ ಮುಗಿಸ್ಕೋಬೇಕು ಸರ್. ನಿಮಗೋಸ್ಕರನೇ ವೇಟಿಂಗು. ಅಷ್ಟಕ್ಕೋ ಏನು ವಿಷಯ? ಡೆತ್ ಸರ್ಟಿಫಿಕೇಟ್ ಬೇಕಿತ್ತು. ಯಾರಿಗೆ? ನಿಮ್ಮಪ್ಪಂಗ ನಿಮ್ಮಮ್ಮಂಗ? ನನಗೆ.
ಇನ್ಶೂರೆನ್ಸ್ ಕ್ಲೈಮ್ ಮಾಡಬೇಕಿತ್ತು. ಕ್ರೈಮ್ ಕಾಸ್ಟ್ಲಿ ಆಗಿರೋದಕ್ಕೆ 5,000 ತನಕ ಆಗುತ್ತೆ. 5,000 ಸ್ವಲ್ಪ ಕಡಿಮೆ ಮಾಡ್ಕೊಳಪ್ಪ. ಒಂದು ಕೆಲಸ ಮಾಡಿ, ನಿಮ್ಮ ಮನೆಯವ್ರಿಗೆಲ್ಲ ಫ್ರೀಯಾಗಿ ಮಾಡ್ಕೊಡ್ತೀನಿ. ನಾಮೇನು ಇಲ್ಲಿ ನನ್ನ ಹೆಸರು ಹಾಕೋತೀನಿ, ದುಡ್ಡು ನಂಗೆ ಬರುತ್ತೆ, ದರಿದ್ರ ಬಿಟ್ಟೋಗುತ್ತೆ. ಸ್ವಲ್ಪ ನೋಡಿ ಸರ್, ಪ್ಲೀಸ್. ಅಣ್ಣ ನಮಸ್ಕಾರ ಅಣ್ಣ. ಸರ್ ಹೋಗ್ರಪ್ಪ, ಅಣ್ಣ ಇದಾನ, ಒಂದು ನಿಮಿಷ ನೋಡ್ಕೊಂಬರ್ತೀನಿ. ಸ್ವಲ್ಪ ಬೇಗ ನೋಡಿ ಸರ್. ನಾನು ನೋಡ್ಕೋತೀನಿ ಸರ್. ನಿಮ್ಮ ತಮ್ಮ ಬಂದಿದ್ದಾರೆ, ಕೆಳಗಿದ್ದಾರೆ, ಬಿಸಿ ಇದ್ದೀನಿ, ವೇಟ್ ಮಾಡೋದಕ್ಕೆ. ಹಾಂ ಸರಿ ಸರ್. ಬಿಸಿ ಆಗಿದ್ದಾರಂತ ಅಣ್ಣ, ಸ್ವಲ್ಪ ವೇಟ್ ಮಾಡಕ್ಕೆ ಹೇಳಿದ್ರು. ವೇಟ್ ಮಾಡಕ್ಕೆ ಹೇಳಲ್ಲ. ಹೇಳಿ ಬರ್ತೀನಣ್ಣ. ಸರ್ ಅಲ್ಲಿ ನಿಮ್ಮ ತಮ್ಮ ವೇಟಿಂಗು ಸರ್, ಬರಕ್ಕೆ ಇಲ್ಲ. ಬಿಸಿ ಇದ್ದೀನಿ ಅಂತ ಹೇಳು. ಫೋನಲ್ಲಿ ಆಟಾಡ್ಕೊಂಡು ಬಿಸಿ ಅಂತ ನೀನಪ್ಪ. ಅಣ್ಣ ಇನ್ನೊಂದು ಸ್ವಲ್ಪ ಹೊತ್ತು ವೇಟ್ ಮಾಡಕ್ಕೆ ಹೇಳಿದ್ರು. ಈಗ ಏನಾಗುತ್ತೋ ಏನೋ. ವೇಟ್ ಮಾಡ್ಬೇಕು. ಸತಿ ಹೇಳಿ ಬರಲ ಅಣ್ಣ. ಏನ್ ಬೇಕಾಗಿಲ್ಲ ಅಣ್ಣ. ಖಾಲಿ ಕೂತಿದ್ರು 2 ಗಂಟೆ ವೇಟ್ ಮಾಡಿಸ್ತೀಯಾ? ಯಾಕೆ ಕೋಪ ಬಂತ? ನೀನು ಬದಲಾಗ್ತೀಯ ಅಂತ 2 ವರ್ಷದಿಂದ ಕಾಯ್ತಾ ಇದ್ದೀನಿ. ನನಗೆಷ್ಟು ಕೋಪ ಬರಬೇಕು? ಹೌದು, ಇಲ್ಲಿ ಯಾಕೆ ಬಂದೆ? ನನಗೆ ಅರ್ಜೆಂಟ್ ಆಗಿ ದುಡ್ಡು ಬೇಕು. ನಿನಗೆ ಬೇಕಾದಾಗಲೆಲ್ಲ ಕೇಳೋದಕ್ಕೆ ಅಣ್ಣ ಇರ್ಬೋದು, ಆದರೆ ನಿನ್ನ ಅಗತ್ಯಗಳನ್ನ ಪೂರೈಸೋ ಸಾಮರ್ಥ್ಯ ನನಗಿಲ್ಲ. ಕೊಡಲ್ಲ ಅಂತಿದ್ಯಾ? ಇಲ್ಲ ಅಂತಿದ್ದೀನಿ, ಇದ್ರೂ ಕೊಡಲ್ಲ. ನೋಡಜಯ್, ಕೆಲವು ಸಲ ನಾವು ಮಾಡದೇ ಇರೋ ತಪ್ಪಿಗೂ ಜವಾಬ್ದಾರಿ ತಗೋಬೇಕಾಗುತ್ತೆ ಸರ್. ಅದು ನಡೆದಿರೋದಕ್ಕೆ ಶಿಕ್ಷೆ ಕೊಡೋದಕ್ಕೋ ನಿನ್ನ ವಿವರಣೆ ಕೇಳೋದಕ್ಕೋ ಕರೆದಿಲ್ಲ. ಅವನ್ನ ಹೊಡೆದ್ರೆ ಬೈದ್ರೆ ಬದಲಾಗೋದಿಲ್ಲ, ಅವರಿಗೆ ಅವ್ರ ಜವಾಬ್ದಾರಿ ಅರ್ಥ ಆದ್ರೇ ಚೇಂಜ್ ಆಗೋದು. ಸೊ ಯು ಡೂ ಒನ್ ಥಿಂಗ್, ನಾಳೆ ನಿಮ್ಮ ತಮ್ಮನ್ನ ಇಲ್ಲಿ ಕರ್ಕೊಂಡೋಗಿ ನನ್ನ ಹೆಸರು ಹೇಳಿದ್ರೆ ಕೆಲಸ ಕೊಡ್ತಾರೆ, ಆಗ್ಲಾದರೂ ಬದಲಾಗ್ತಾನೆ ನೋಡೋಣ. ಓಕೆ, ಹ್ಞೂ, ಥ್ಯಾಂಕ್ ಯು ಸರ್. ನೀನ್ ಯಾವ ಟ್ಯೂನ್ ಎಲ್ಲೇ ಪ್ರೆಸೆಂಟ್ ಮಾಡಿದ್ರು ದೊಡ್ಡ ಹಿಟ್ ಆಗುತ್ತೆ ಕಣ. ನಿನ್ನಲ್ಲಿ ಒಂದು ಸ್ಪೆಷಲ್ ಮ್ಯಾಜಿಕ್ ಇದೆ ಕಣ. ನೋಡು, ನೀನಿಲ್ಲಿ ನಮ್ ಜೊತೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ. ಮುಂಬೈ ಮ್ಯೂಸಿಕ್ ಕಂಪ್ನಿಲಿ ನನಗೊಬ್ಬ ಫ್ರೆಂಡ್ ಇದ್ದಾನೆ, ನೀ ಅವನನ್ನು ಒಂದ್ಸರಿ ಭೇಟಿ ಆದ್ರೆ ನಿನ್ ಫ್ಯೂಚರೇ ಚೇಂಜ್ ಆಗುತ್ತೆ. ನಿಂತ್ಕೊಳ್ಳೋ. ಪ್ರತಿ ಸಲ ಈ ವಿಷಯ ಹೇಳಿದ್ರೆ ಸಾಕು, ಎದ್ದೋಗ್ತಿ ಅಂದ್ರೆ ಏನು ಅರ್ಥ? ಖಂಡಿತವಾಗ್ಲೂ ಈ ಸಾರಿ ನೀನು ಹೋಗ್ಲೇಬೇಕು. ಅಷ್ಟೊಂದು ಇಷ್ಟ ಆದ್ರೆ ನೀನೇ ಹೋಗು. ಏನೈವ್ ಯಾಕೆ ಇಷ್ಟೊಂದು ಕೋಪ? ದೊರೆ ಹೇಳಿದ್ದು ನಿನ್ನೊಳ್ಳದಕ್ಕೆ ಅಲ್ವಾ? ಒಂದ್ಸರಿ ಹೋಗಿ ಟ್ರೈ ಮಾಡ್ ನೋಡು, ನಿನಗಿಷ್ಟ ಆದ್ರೆ ನಿನ್ ಲೈಫ್ ತುಂಬಾ ಹ್ಯಾಪಿಯಾಗಿರುತ್ತೆ. ನೀವ್ ಹೇಳೋ ತರ ನಾನು ಅಲ್ಲಿಗೆ ಹೋದ್ರೆ ನನ್ನ ಲೈಫ್ ಹ್ಯಾಪಿಯಾಗಿರ್ಬೋದೇನೋ, ಆದ್ರೆ ನನಗಿಷ್ಟ ಇರೋ ತರ ನಾನು ಇರಕ್ಕಾಗಲ್ಲ. ನಾನು ಚೆನ್ನಾಗಿದ್ರೆ ಸಾಕು ಅನ್ನೋ ನಿಮ್ಮಿಂದ ದೂರ ಹೋಗಿ ನಾನು ಹೇಗೆ ಹ್ಯಾಪಿಯಾಗಿರ್ತೀನಿ ನೋಡು. ದೊರೆ ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ,
ದೊರೆ ಎಲ್ಲಿರ್ತಾನೋ ನಾನು ಅಲ್ಲೇ ಇರ್ತೀನಿ. ಇನ್ನೊಂದ್ಸಲ ಈ ಟಾಪಿಕ್ ನನ್ನ ಹತ್ರ ತಗೊಂಬರ್ಬೇಡ. ರಾಜ್, ರಾಜ್ ಲೇ, ಯಾವಾಗ್ಲೂ ಹೊರಗೆ ನಿಲ್ಲೋ ಬದಲು ನೀನ್ಯಾಕೆ ಒಂದ್ಸಲ ಒಳಗಡೆ ಬರಬಾರ್ದು? ನಾನು ದೇವಸ್ಥಾನಕ್ಕೆ ಬರೋದು ಈ ಜನ್ಮದಲ್ಲಿ ಇಲ್ಲ ಬಿಡು, ಮುಂದಿನ ಜನ್ಮದಲ್ಲಿ ನೋಡೋಣ. ಸರಿ ಬಿಡು, ನಿನ್ನಿಷ್ಟ. ಶಶಿ, ಶಶಿ, ರಾಜು, ಏನ ಈ ಜನ್ಮದಲ್ಲಿ ದೇವಸ್ಥಾನಕ್ಕೆ ಬರಲ್ಲ ಅಂತ ಹೇಳ್ದೆ? ಹ್ಮ್, ದೇವ್ರು ಇಲ್ಲಿದ್ರೆ ನೀನ್ ಆ ಕಡೆ ನೋಡ್ತಾ ಇದೆಯಲ್ಲೋ. ಏನಿಲ್ಲ ತೊರೆ, ನೀನ್ ನೋಡು, ನಾನು ಈಗಲೇ ಬರ್ತೀನಿ. ಹ್ಮ್, ನೋಡಿದ್ರು ಮುಖ ಓದಿಸ್ಕೊಂಡು ಸೀರಿಯಸ್ ಆಗಿ ಕೋಪದಲ್ಲೇ ಇರ್ತೀಯ. ನಗ್ ನಗ್ತ ನನ್ ಜೊತೆ ಮಾತಾಡ್ಬೋದಲ್ವಾ? ಆದ್ರೂ ನೀನ್ ಇರ್ಬೇಕಾಗಿರೋದು ಇಲ್ಲಲ್ಲ, ಅಲ್ಲಿ. ನೌ ಇಟ್ಸ್ ಪರ್ಫೆಕ್ಟ್. ನಾನು ಬೇಡ ಬೇಡ ಅಂದ್ರೂ ಅವನ ಜೊತೆ ಕಳಿಸ್ದೆ, ಅಲ್ಲ ಅವನ್ ಯಾರನ್ನೋ ಹೊಡೆದ್ರೆ ನನ್ನ 10 ಡೇಸ್ ಸಸ್ಪೆಂಡ್ ಮಾಡಿದ್ದಾರೆ. ಸ್ವಲ್ಪ ಸುಮ್ಮನಿರೆ. ಏನಾಯ್ತು, ಯಾಕೆ ಹೀಗಿದ್ಯಾ? ತಟ್ಟೆಲಿಟ್ಟಿರೋದು ಇಟ್ಟಂಗೆ ಇದೆ. ಇವತ್ ನಿನ್ ಮಗ ಆಫೀಸಿಗೆ ಬಂದಿದ್ನಮ್ಮ, ಬೆಳಿಗ್ಗೆ ಅವನಿಗೆ ರೆಡಿಯಾಗಿರಕ್ಕೆ ಹೇಳು, ಅವನಿಗೆ ಜಾಬ್ ಕೊಡಿಸ್ತೀನಿ. ನೀನೇ ಹೇಳ್ಬೋದಲ್ವೇನೋ? ಹೇಳಿದ್ರೆ ಕೇಳೋ ಪೊಸಿಷನ್ ಇಲ್ಲಮ್ಮ ಅವನು. ನನಗೆ ಅವನೇನು ಭಾರವಾಗಿದ್ದಾನಂತಲ್ಲಮ್ಮ, ಅವನಿಗೊಂದು ಜವಾಬ್ದಾರಿ ಬರುತ್ತೆ ಅಂತ. ಅವನಿಗೆ ಅರ್ಥ ಆಗೋ ಥರ ನೀನೇ ಹೇಳಮ್ಮ. ಹೇ ಅಜಯ್, 2 ತುತ್ತಾದ್ರೂ ತಿನ್ನು. ಲೇಟ್ ಆಗಿದೆ, ಏನು ಮಲಗಿಲ್ವಾ? ಟೈಮ್ ಆಗಿದೆ ಅಂತಾನೋ, ಸುಸ್ತಾಗಿದೆ ಅಂತಾನೋ, ನನಗೆ ನಿದ್ದೆ ಬರೋದಿಲ್ಲ. ಈ ಮನಸ್ಸಿದೆ ಅಲ್ವಾ, ಅದು ಪ್ರಶಾಂತವಾಗಿದ್ರೇನೆ ನಿದ್ದೆ ಬರೋದು. ಈಗ ಏನಾಯ್ತಂತ? ಬಾ, ನೀನಿಲ್ ಬಾ, ಇಲ್ಲಿ ಕೂತ್ಕೋ, ಬಾ ಹೇಳ್ತೀನಿ. ಹೇಗಿದ್ದೆ ನೀನು? ನೀನ್ ರೆಡಿಯಾಗಿ ಬಂದ್ರೆ ರಾಜನ್ ತರ ಕಾಣ್ತಿದ್ದೆ,
ಈಗ ನೋಡು, ಈ ನಿನ್ ಘಟ್ಟ, ಈ ನಿನ್ನ ಅವತಾರ, ನೀನ್ ಸಂತೋಷವಾಗಿರೋದನ್ನ ನೋಡಿ ಎಷ್ಟು ದಿನ ಆಗೋಗಿದ್ಯೋ, ಎಷ್ಟೋ ವರ್ಷಗಳಾಗೋಗಿದೆ. ನಿನ್ನ ಈ ರೀತಿ ನೋಡಕ್ಕೆ ನನ್ನ ಕೈಲಾಗಲ್ವೋ? ನಿನ್ನಣ್ಣ ಪಾಪ ಕಣೋ, ಅವನು ಅವನೊಬ್ನೇ ಅವನೊಬ್ನೇ ಈ ಸಂಸಾರದ ಎಲ್ಲ ಜವಾಬ್ದಾರಿಗಳನ್ನ ಹೊತ್ಕೊಂಡಿದ್ದಾನೆ ಕಣೋ. ಅವನನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಅಲ್ವೋ? ನಾನು, ನೀನು, ನಿನ್ ತಂಗಿ ಅವನಿಗೆ ಬರೋ ಸಂಬಳದಿಂದಾನೆ ಬದುಕ್ತಿದ್ದೀವಿ. ನೀನು ಒಂದಿನಾದ್ರೂ ಯೋಚನೆ ಮಾಡಿದ್ಯಾ, ಅವನ ಇದುವರೆಗೂ ಮದುವೆ ಕೂಡ ಮಾಡ್ಕೊಂಡಿಲ್ಲ, ಅದ್ರ ಬಗ್ಗೆ ಏನಾದ್ರೂ ಚಿಂತೆ ಮಾಡಿದ್ಯಾ? ನಿನಗೆ ಅರ್ಥ ಆಗ್ತಿದೆಯೋ ನಾನು ಹೇಳ್ತಿರೋದು? ಇಲ್ಲಿ ನೋಡು, ಅವನು ನಿನಗೋಸ್ಕರ ಎಲ್ಲೋ ಒಂದು ಒಳ್ಳೆ ಕೆಲಸ ನೋಡಿದಾನಂತೆ. ನನ್ನ ಮುದ್ದು ಬಂಗಾರ ಅಲ್ವಾ, ಬೆಳಗ್ಗೆನೆ ಎದ್ದು ರೆಡಿಯಾಗಿರ್ಬೇಕಂತೆ. ಅವನೇ ನಿನ್ನ ಕರ್ಕೊಂಡು ಹೋಗ್ತಾನಂತೆ. ಸರಿನಾ? ಸರಿ, ಹೋಗಪ್ಪ, ಬೇಗ ಮಲ್ಕೋ. ಹೋಗಪ್ಪ, ಹೇಳು. ಬಂದೆ. ಏನು ಇನ್ನೂ ರೆಡಿಯಾಗಿಲ್ವಾ? ಎಲ್ಲಿಗೆ? ಎಲ್ಲಿಗ? ಅಮ್ಮ ನಿನ್ಗೇನು ಹೇಳಿಲ್ವಾ? ಯಾವ್ದ್ರ ಬಗ್ಗೆ? ಏನ್ ಮಾತಾಡ್ತಿದ್ಯೋ, ರಾತ್ರಿ ಅಷ್ಟೊಂದು ಹೇಳದ್ನಲ್ಲೋ. ಏನ್ ಹೇಳ್ದೋ ನೆನ್ಪಿಲ್ಲ, ಕೇಳೋ ತಾಳ್ಮೆನೂ ಇಲ್ಲ. ಅಯ್ಯೋ ಅಣ್ಣ, ಇರೋ ಅಜಯ್, ಇರೋ, ನನ್ ಮಾತ್ ಕೇಳು. ಅಜಯ್ ಏನ್ ಮಾಡ್ತಿದ್ಯಾ? ಅಣ್ಣ ಇರೋ, ನನ್ ಮಾತ್ ಕೇಳು. ಅಜಯ್, ಅಜಯ್, ಏನಿದು? ಎಲ್ಲ ನಿಮ್ಮನ್ನೇ ನೋಡ್ತಾ ಇದಾರೆ. ಇದೇನ್ ಹೊಸ್ತಲ್ಲ, ನಮ್ಮ ಮನೆಯನ್ನು ರೋಡಿಗೆ ತಂದು ಎಷ್ಟೋ ದಿನ. ಅಜಯ್, ಅಜಯ್, ಏನ್ ಮುಖ ನೋಡ್ತಿದ್ಯಾ? ಗಡ್ಡ ತೆಗಿ. ನೀನು ಹೇಳಿದ್ರೆ ಅರ್ಥ ಆಗಲ್ವಾ? ಏ ರಾಜು, ಅಜಯ್, ನಾನು ಯಾರಿಗೋಸ್ಕರ ಬದಲಾಗಲ್ಲ, ನನಗಿಷ್ಟ ಬಂದಂಗೆ ನಾನು ಇರ್ತೀನಿ. ಅವ್ನು ಹೇಳ್ತಿರೋದು ನಿನ್ನ ಒಳ್ಳೆದಕ್ಕಲ್ವೇನೋ? ಆ ಗಡ್ಡನಾದ್ರೂ ತೆಗೆಸ್ಕೋಬಹುದಲ್ವಾ? ಸ್ಟ್ರೈಕರ್ ಇಲ್ಲಿ ಕೊಡ. ಅಯ್ಯೋ, ಏನಾಯ್ತು ಈ ಗಾಯ? ಹೇಗಾಯ್ತು? ಬ್ಲಡ್ ಬರ್ತಾ ಇದೆ. ಫಸ್ಟ್ ಏಡ್ ಬಾಕ್ಸ್ ತಗೊಂಡ್ಬಾ. ಫಸ್ಟ್ ಏಡ್ ತಗೊಂಡ್. ಏನಾಯ್ತು? ಬೈಕ್ ಸ್ಕಿಡ್ ಆಯ್ತು ಅಷ್ಟ. ತಗೊಳಮ್ಮ. ಏನೂ ಆಗಿಲ್ಲಂತೆ. ಇಲ್ಲಿ ನೋಡು, ಎಷ್ಟು ದೊಡ್ಡ ಗಾಯ ಆಗಿದೆ. ಸ್ವಲ್ಪ ಕೇರ್ಫುಲ್ ಆಗಿ ಡ್ರೈವ್ ಮಾಡ್ಬೇಕಿತ್ತಲ್ವಾ? ಯಾಕಷ್ಟು ಓವರ್ ಆಕ್ಟ್ ಮಾಡ್ತೀಯ? ಸುಮ್ಮನೆ ಇರಿಟೇಟ್ ಮಾಡ್ಬಿಡ. ಬಾರೋ, ಎಲ್ಲಿಗೆ ಹೋಗ್ತಿದ್ಯೋ? ನೀನೇನು ಫೀಲ್ ಮಾಡ್ಕೋಬೇಡಮ್ಮ, ಅವನ ಕೋಪ ಏನು ಅಂತ ನಿನ್ಗೆ ಗೊತ್ತಲ್ವಾ? ಅವನ್ ಬೈದಿದ್ದಕ್ಕೆ ನಂಗೆ ಫೀಲ್ ಆಗ್ತಾ ಇಲ್ಲ, ಅವನಿಗಾಗಿರೋ ಗಾಯಕ್ಕೆ ನಂಗೆ ನೋವಾಗ್ತಾ ಇದೆ.
ஆட்டோ 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 ஷிட் ಪ್ರೀತಿಸಿದ್ರೆ ಸಾಕು, ಏನ್ ಬೇಕಾದ್ರೂ ಕೊಡ್ತೀನಿ, ಮದ್ವೆ ಕೂಡ ಅವಶ್ಯಕತೆ ಇಲ್ಲ. ಎಲ್ರನ್ನ ಒಂದೇ ಸರಿ ಬೇಡ, ಒಬ್ಬೊಬ್ಬರನ್ನೇ ಪ್ರೀತಿಸು. ಹಬ್ಬ ಪ್ರತಿದಿನ ಬಂದ್ರೆ ಕಿಕ್ಕಿರೋದಿಲ್ವಲ್ಲ ಬೇಬಿ. ಯಾಕೆ ಸೈಲೆಂಟ್ ಆಗಿದ್ಯಾ? ನಮ್ಮಲ್ಲಿ ಮೊದಲು ಯಾರಿಗೆ ಹಬ್ಬ? ಜವಾಬ್ದಾರಿ ಅವಂದೇ. ನೀನು ತಗೋಮ್ಮ. ಹಾ ಹಾ ನೀನು. ಏ ನಿಲ್ಲು, ಸದ್ಯ ಬಂದಿದ್ದಾನೆ ಇವನು, ಕಟ್ಟು. ಮತ್ತೆ ಹೊರಗೋದ್ರೆ ಸಿಗಲ್ಲ, ಅಷ್ಟೊಂದು ಬಿಸಿ. ಇನ್ನೊಂದ್ ರಾಕಿ ಇದ್ರಲ್ವಾ ಕಟ್ಟೋದಕ್ಕೆ? ಅದೇನೆ, ಇವನು ನಿನ್ಗ ಅಣ್ಣ ಅಲ್ವಾ, ಇವನು ಕಟ್ಟಲ್ವಾ? ಅಣ್ಣ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ತಂಗಿ ರಾಕಿ ಕಟ್ಟಾಳೆ. ಅದೇ ಅಣ್ಣ ನಮಗ್ ಪ್ರಾಬ್ಲಮ್ ಆದ್ರೆ ಅಸಹ್ಯವಾಗಿರುತ್ತೆ. ನಾನು ಅವನ್ ಕಟ್ಟಲ್ಲ. ಅವನೇನ್ ಮಾಡಿದ್ನೆ, ಏನ್ ಪ್ರಾಬ್ಲಮ್? ಆಫೀಸ್ಗೆ ಹೋಗ್ಬರ್ತೀನಪ್ಪ. ಒಂದ್ ನಿಮಿಷ ಮಗಳೇ. ಪ್ರೀತಿನ ಮದುವೆ ತರ ಭಾವಿಸಿ ಜವಾಬ್ದಾರಿಗಳನ್ನ ನೋಡ್ಕೊಳ್ಳುವಂತ ದೊಡ್ಡ ಮನಸ್ಸು ನನ್ನ ಮಗಳಾಗಿ ನಿನಗಿರ್ಬೋದು. ಆದ್ರೆ ನಿನ್ ಪ್ರೀತಿನ ಒಪ್ಕೊಂಡು ಇಷ್ಟು ವರ್ಷ ಆದ್ರೂ ನನ್ ಮಗಳಿಗೆ ಮದುವೆ ಮಾಡಕ್ ಆಗ್ತಿಲ್ವಲ್ಲ ಅಂತ ನನ್ ಮನ್ಸಿಗೆ ತುಂಬಾ ನೋವಾಗ್ತಿದ್ಯಮ್ಮ. ನನ್ಗೆ ಲೇಟ್ ಆಗ್ತಿದೆ ಅಪ್ಪ, ನಾನು ಹೋಗ್ಬರ್ತೀನಿ. ಹಾಯ್. ಹೇ ನೀನೇನ್ ಇಲ್ಲಿ? ರಾಜು ಅಣ್ಣ ಇಲ್ವಾ? ಯಾಕೆ? ಇನ್ನೇನಕ್ಕೆ ರಾಕಿ ಕಟ್ಟೋಕೆ? ಅವನ್ಗ ಯಾಕೆ ಅಷ್ಟೊಂದ್ ಶಾಕ್ ಆಗ್ತಿದ್ಯಾ? ಸಸ್ಪೆಂಡ್ ಆಗಿ ಮನೇಲಿರೋದ್ರಿಂದ ನಿನಗ್ ಗೊತ್ತಾಗ್ತಿಲ್ಲ. ಕಾಲೇಜಿಗೆ ಬಂದಿದ್ರೆ ನಿನ್ ರೇಂಜ್ ಏನು ಅಂತ ಗೊತ್ತಾಗ್ತಿತ್ತು. ಕಾಲೇಜಲ್ಲಿ ಹುಡುಗಿರ್ ಮುಖ ನೋಡೋದಕ್ಕೆ ಭಯ ಪಡ್ತಿದ್ದಾರೆ ಕಣೆ ಒಬ್ಬೊಬ್ರು.
ಅಷ್ಟಕ್ಕೂ ಕಾಲೇಜಲ್ಲಿ ಅವತ್ತು ಏನಾಯ್ತು ಅಂತ ಗೊತ್ತಾ ನಿನ್ಗೆ? ಏ ಹುಡುಗಿ, ಏ ಹಲೋ, ಇಲ್ ಬಾ, ಇಲ್ ಬನ್ನಿ, ನೀನು ನೀನು ಇಲ್ ಬಾ. ಏ ನಿನ್ನೆ ಯಾವುದು ಫ್ರೆಷರಾ? ಹೌದು ಸರ್, ಫಸ್ಟ್ ಇಯರ್ ಮೆಕ್ಯಾನಿಕಲ್. ನಾನು ಕೇಳಿದ್ದು ನಿನ್ ಮೆಕ್ಯಾನಿಕಲ ಇಲ್ಲ ಬೊಟಾನಿಕಲ ಅಂತಲ್ಲ, ನಿಂದು ಸೈಜ್ ಎಷ್ಟು ಅಂತ. ಸೈಲೆಂಟ್ ಆಗಿದ್ದಾಳೆ ಅಂದ್ರೆ ಕೌಂಟ್ ಸರಿಯಾಗಿ ಗೊತ್ತಿಲ್ಲ ಅನ್ಸುತ್ತೆ ಮಗ. ಸರಿಯಾಗಿ ಹೇಳ್ದೆ ಮಗ? ಏನು ಹೇಳ್ದೆ, ಹಂಗೆ ಹೋಗ್ತಿದ್ಯಲ್ಲ. ಕಿವಿ ಕೇಳ್ಸಲ್ವಾ? ತಂಗಿಗೆ ಪ್ರಾಬ್ಲಮ್ ಆದ್ರೆ ರಿಯಾಕ್ಟ್ ಆಗೋ ಅಣ್ಣಂದಿರ್ನ ತುಂಬಾ ಜನ ನೋಡಿದೀನಿ, ಆದ್ರೆ ತಂಗಿಗೆ ಪ್ರಾಬ್ಲಮ್ ಬರುತ್ತೇನೋ ಅಂತ ಮೊದ್ಲೇ ತಿಳ್ಕೊಂಡು ರಿಯಾಕ್ಟ್ ಆಗೋ ಅಣ್ಣನ ಈ ಮನೇಲಿ ಮಾತ್ರ ನೋಡ್ತಿದ್ದೀನಿ. ಅದಕ್ಕೆ ಅಂತ ಅಣ್ಣನ್ಗೆ ರಾಖಿ ಕಟ್ಟಕ್ ಬಂದಿದ್ದೀನಿ. ಲೇ ಮಗ. ಲೈ, ಎಷ್ಟೊತ್ತ ವೈಟ್ ಮಾಡೋದು? ಕಾಲ್ ಮಾಡಿದ್ರೆ ಕಟ್ ಮಾಡ್ತೀಯಾ? ಇವತ್ತು ರಾಗಿ ಹಬ್ಬ ಕಣೋ, ವರ್ಷಕ್ಕೆ ಒಂದ್ಸರಿ ಬರುತ್ತೆ. ಇವತ್ತೇನಾದ್ರೂ ತಂಗಿ ಕೈಯಲ್ಲಿ ರಾಗಿ ಕಟ್ಟಿಸ್ಕೊಳ್ಳಿಲ್ಲ ಅಂದ್ರೆ ಆ ಅಣ್ಣನ ಜೀವನನೇ ವೇಸ್ಟ್ ಮಗ. ತಗೋ ರಾಗಿ ಲಡ್ಡು. ಏನು ಬೇಡ, ನಿನ್ನೆ ತಿನ್ಕೋ ಬಾಯಿಗ. ಬಾಮ್ಮ, ಸಾರಿನಪ್ಪ, ಏನು ಅಂದ್ಕೋಬೇಡ, ಎಲ್ರು ಬನ್ನಿ. ಧೀಂತನ ನೀ ಮನಸ್ಸು ನೀಡಿದ್ದು ನಿಜವೇನಾ? ಧೀಂತನ ಧೀಂತನ ಕಣ್ಣೆದುರು ನೀನಿರುವೆ ನಿಜವೇನಾ? ಕಣ್ ಕಣ್ಣಿನ ಕೋಲಾಟವಿದು, ಎದೆ ಹಕ್ಕಿಯ ಹಾರಾಟವಿದು, ನೀ ನೀಡಿದ ಆನಂದವಿದು, ಮನ ಪಡೆದ ಆಮೋದವಿದು. ಹೇ ನಾನಿನ್ನ ಬಿಡೆನು, ಹೇ ಪ್ರಮಾಣಿಸುವೆನು, ಹೇ ನನ್ನೋಳೆ ನೀನೆಂದು. ಬನ ಅಂಚಲ್ಲಿ ನನ್ನ ಪ್ರಯಾಣ, ಮಳೆಬಿಲ್ಲೇರಿ ಹಾರಿ ಹೋದೇನ, ಬಿರಿವಾಹುಗಳಲ್ಲಿ ಜೈನಾಹನಿಯನ ತುಂಬಿದೆ, ಸುರಿವಾಮಳೆ ಹನಿಯು ನಿಲ್ದೆ ಸ್ವರಗಳ ಹಾಡಿದೆ. ಮನ ಉಯ್ಯಾಲೆ ತೂಗಿದಂತಾಯ್ತು, ಹೊಸ ಉಲ್ಲಾಸ ಇಂದು ನಂದಾಯ್ತು, ರೆಕ್ಕೆ ಬಿಚ್ಚಿ ಪುಟ್ಟ ಹಕ್ಕಿಯೊಂದು ಎದ್ದು ಬಿದ್ದು ಹಾರಿದಂತೆ ಸಂಭ್ರಮ ಈ ಸುದಿನ, ಕಡಲ ಆಳದಲ್ಲಿ ಬಣ್ಣ ಹೊತ್ತ ಮೀನಿನಂತೆ ಈಜುತ್ತಿರುವೆ. ನನ್ನ ಕಣ್ಣಿಗೆ ಕಾಣದಂತಿದ್ದೆ, ಏಳು ಲೋಕದಲ್ಲಿ ಎಲ್ಲಿ ನೀನಿದ್ದೆ, ನನಗೆ ತಿಳಿಸದೆ ನನ್ನದೆಯನೇ ನೀ ಆಳುತ್ತಿರುವೆ, ನಿನಗೇನು ತಿಳಿಯದ ಹಾಗೆ ಹಿಂದೆ ಸು
ಸುತ್ತಿಸಿರುವೆ. ನೀನು ಕಂಡಾಗ ಪ್ರಾಣ ಬಂದಾಯ್ತು, ಹೊಸ ಪ್ರಪಂಚ ಇಂದು ನಂದಾಯ್ತು. ನಿನ್ನ ಸೋಕಿ ಬಂದ ಗಾಳಿಯೊಂದು ನನ್ನ ಕೆನ್ನೆ ಕಚ್ಚುತ್ತಿದ್ರೆ ಬೇರೆ ಸ್ವರ್ಗವೆಂದು ಕೇಳೆನು. ಅರೆ ನಿನ್ನ ಬಿಟ್ಟು ನನ್ನ ಕಣ್ಣು ಬೇರೆ ಯಾರು ನೋಡದಂತೆ. ಧೀಂತನ ಧೀಂತನ ನೀ ಮನಸ್ಸು ನೀಡಿದ್ದು ನಿಜವೇನಾ? ಧೀಂತನ ಧೀಂತನ ಕಣ್ಣೆದುರು ನೀನಿರುವೆ ನಿಜವೇನಾ? ಕಣ್ಕಣ್ಣಿನ ಕೋಲಾಟವಿದು, ಎದೆ ಹಕ್ಕಿಯ ಹಾರಾಟವಿದು, ನೀ ನೀಡಿದ ಆನಂದವಿದು, ಮನ ಪಡೆದ ಆಮೋದವಿದೆ. ನಾನಿನ್ನ ಬಿಡೆನು ಹೇ, ಪ್ರಮಾಣಿಸುವೆನು ಹೇ, ನನ್ನೋಳೆ ನೀನೆಂದು. ಬೇರೆ ಕಲರ್ಸ್ ಇಲ್ವಾ? ಆ ಬ್ಲೂ ಇಲ್ಲಿ ಕೊಡಿ. ಬಂದಿದ್ಯಾ? ಹೇ ರಾಜ್, ನನಗೆ ಆ ಸುನೀತನ ಸೆಟ್ ಮಾಡ್ಕೊಡೋದಲ್ವೇನೋ, ಫ್ರೀಯಾಗೇ ಇದ್ದೀನಿ. ಏನೋ ಗಲಾಟೆ ನಿಮ್ದು, ನಿಮ್ ಇಷ್ಟ ಬಂದಂಗ್ ರೌಡಿಸಂ ಮಾಡಿದ್ರೆ ಸುಂದಿರ್ತೀನಿ ಅನ್ಕೊಂಡಿದ್ದೀರಾ? ನಡಿರೋ ಸ್ಟೇಷನ್ಗೆ. ಸರ್ ಸರ್, ನಾವೇನ್ ಜಗಳ ಮಾಡಿಲ್ಲ ಸರ್, ಆ ಹುಡುಗಿನ ರೇಗಿಸಿದ್ರು, ಇವ್ನು ಹೊಡೆದ ಅಷ್ಟೇ ಸರ್. ಏನಮ್ಮ ಇವ್ನು ಹೇಳ್ತಿರೋ ನಿಜನ? ನಿಮ್ಮನೆ ಕೇಳ್ತಿರೋದು. ನಮಗೂ ಈ ಜಗಳಕ್ಕೂ ಯಾವ ಸಂಬಂಧನೂ ಇಲ್ಲ. ಸರ್ ಅದಲ್ಲ ಸರ್, ಹರಿಕತೆ ಚೆನ್ನಾಗಿ ಹೇಳ್ತೀಯ, ನಡಿರೋ ಸ್ಟೇಷನ್ಗೆ. ಸಿಕ್ಕಾಕ್ಸಿದ್ಲು. ಈ ಕೇಸಲ್ಲಿ ಮನಿ ಇನ್ವಾಲ್ವ್ಮೆಂಟ್ ಇರ್ಬೋದು, ಇದರೆಲ್ಲ ಡೀಟೇಲ್ಸ್ ನನಗೆ ಬೇಕು ಈವ್ನಿಂಗ್ ಒಳಗಡೆ. ಓಕೆನಾ? ಓಕೆ ಸರ್. ನೀನು ಒಳ್ಳೆ ಹುಡುಗಿನ ಲವ್ ಮಾಡಿದ್ಯಾ ಬಿಡಪ್ಪ, ಫಾಲೋ ಮಾಡ್ತಿದ್ರೆ ಕೇರ್ ಮಾಡ್ತಿಲ್ಲ ಓಕೆ, ಆದರೆ ನೀನು ಅವಳಿಗೋಸ್ಕರ ಫೈಟ್ ಮಾಡಿದ್ರು ಕರುಣೆ ಇಲ್ಲದೆ ಸ್ಟೇಷನ್ಗೆ ಹಾಕ್ಸ್ಬಿಡ್ಲಲ್ಲೋ. ಚಿಚಿ, ಏನು ಲವ್ ಏನೋ. ಏನ್ರೋ? ಎಸ್ ಐ ಬಂದ್ರು. ಮಾರ್ಕೆಟ್ ನಿಮ್ಮ ಅಪ್ಪನ ಅನ್ಕೊಂಡಿದ್ದೀರಾ? ಇಷ್ಟ ಬಂದಾಗ ಡ್ಯಾಮೇಜ್ ಮಾಡಿದ್ದೀರಾ? ಹಾಗಲ್ಲ ಸರ್, ಅದು ಅವರು ಆ ಹುಡುಗಿನ. ನಿಮ್ಮ ಮುಖ ನೋಡಿದ್ರೆ ಹುಡುಗಿನ ಸೇವ್ ಮಾಡೋ ಥರ ಇದೆಯಾ? ಹೇ 102,
ಇವ್ರನ್ನ ಒಳಗೆ ಹಾಕಿ ಕೇಸ್ ಫೈಲ್ ಮಾಡಿ. ಸರ್ 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 ಸರ್, ನೀವ್ಯಾರು? ನಮ್ಮವರೇ ಸರ್. ಎಲ್ಲೋ ಏನೋ ಮಿಸ್ಟೇಕ್ ಆಗಿದೆ, ಇವ್ರು ಆ ಥರದವರಲ್ಲ ಸರ್. ಬಿಟ್ಬಿಡಿ ಸರ್ ಪ್ಲೀಸ್. ದೊಡ್ಡವ್ರು ಹೇಳ್ತಿರೋದಕ್ಕೆ ಬಿಡ್ತಾ ಇದ್ದೀನಿ, ಇನ್ನೊಂದ್ಸರಿ ಯಾವ್ದಾದ್ರು ಜಗಳದಲ್ಲಿ ಕಾಣಿಸಿದ್ರೆ ಎಳ್ಕೊಂಬಂದು ಒಳಗೆ ಹಾಕ್ತೀನಿ. ಥ್ಯಾಂಕ್ ಯು ಸರ್. 402 ಇವ್ರ ಡೀಟೇಲ್ಸ್ ತಗೊಂಡು ಬಿಟ್ಟು ಕಳಿಸು. ಓಕೆ ಸರ್. ಹೋಗ್ರ. ಥ್ಯಾಂಕ್ ಯು ಸರ್. ಲೇ ಲೇ, ಏನ್ರು ಇದೆಲ್ಲ? ಯಾಕೋ ಜಗಳ ಮಾಡಕ್ ಹೋದ್ರೆ? ಇದೆಲ್ಲ ಹುಡುಗಿಯಿಂದ ಆಗಿದ್ದು ದೊರೆ. ಯಾವ ಹುಡುಗಿನ? ಲೇ, ಅವನ ಯಾಕೆ ಅಷ್ಟೊಂದು ಸಿಟ್ ಮಾಡ್ಕೊಂಡು ಹೋಗ್ತಿದ್ದಾನೆ? ಬರ. ಅದು ಯಾಕೆ ಕೋಪ ಬಂತ? ಇದಕ್ಕಿಂತ ಹತ್ತು ಪಟ್ಟು ಕೋಪ ನನಗೂ ಬಂದಿದೆ. ಇಷ್ಟು ದಿನ ಹುಚ್ಚಿನ ತರ ಹಿಂದೆ ಅಲ್ಲಿದ್ದಿದ್ರು ತಲೆ ಕೆಡಿಸ್ಕೊಂಡಿಲ್ಲ. ಪರಿಚಯ ಇದ್ರು ಪ್ರತಿ ದಿನ ಹೊಸಬನ್ ನೋಡೋ ತರ ನೋಡ್ತಾಳೆ. ನೀನ್ ಪ್ರಾಬ್ಲಮ್ ಅಲ್ಲಿ ಇದೆಯಾ ಅಂತ ನಿನಗೋಸ್ಕರ ನಾನು ರಿಯಾಕ್ಟ್ ಆದ್ರೆ ಈಗಲೂ ಕೂಡ ಮಾತಾಡ್ತೇನೆ. ಅರ್ಥಾಗ್ಲೋ ನಿಂಗೆ? ಏನ್ ಮುಖ ನೋಡ್ತಾ ಇದೀಯಾ? ಬಾಯಿ ಮುಚ್ಕೊಂಡು ಹೋಗು. ಯಾಕೆ ಹೋಗ್ಬೇಕು? ಯಾಕೆ ಹೋಗ್ಬೇಕು? ನಾನು ಮಾತಾಡ್ತಿಲ್ವಾ? ನೋಡಿ ಒಂದ್ ನಿಮಿಷ, ಇಷ್ಟಕ್ಕೂ ಏನ್ ನಡೆದಿದೆ ಅನ್ನೋದನ್ನ ತಿಳ್ಕೊಳ್ದೆ ಒಬ್ರಿಗೊಬ್ರು ಜಗಳ ಮಾಡೋದಕ್ಕಿಂತ ಅಲ್ಲಿ ನಿಂತಿರೋ ನಿಮ್ ಮಗಳನ್ನ ಕೇಳಿದ್ರೆ ವಿಷಯ ಏನಂತ ಗೊತ್ತಾಗುತ್ತಲ್ವೇನ್ರಿ? ಹುಡುಗಿ ಇಲ್ಲ ಇದ್ದಾಳಲ್ಲ, ಮಾತಾಡಿದ್ರೆ. ಇದುವರೆಗೂ ನಾಲ್ಕು ಗೋಡೆಗಳ ಮಧ್ಯೆ ಮುಚ್ಚಿಟ್ಟಿದ್ ವಿಷಯನ ಇವತ್ತು ನಾಲ್ಕು ಜನರ ಮುಂದೆ ತಂದ್ಬಿಟ್ಟಿಯಲ್ಲೋ. ಹುಡುಗಿ ಅಂದವಾಗಿಲ್ಲ ಅಂದ್ರೇನೆ ಕೆಟ್ಟದಾಗಿ ಮಾತಾಡ್ಕೊಳ್ಳೋ ಈ ಸಮಾಜದಲ್ಲಿ ಯಾವುದೋ ಒಂದು ದೋಷ ಅವಳಿಗಿದೆ ಅಂತಂದ್ರೆ ಇನ್ನೇನ್ ಮಾತಾಡ್ಕೊಳ್ತಾರೆ ಅಂತ ಯೋಚನೆ ಮಾಡಿ ನೋಡು. ನೀನ್ ಹೊಡೆದಿದ್ದಕ್ಕೆ ಅವಳಿಗೆ ನೋವಾಗಿರುತ್ತೆ, ಆದ್ರೆ ನೀನ್ ಯಾಕೆ ಕೊಡದೆ ನಾವ್ಯಾಕೆ ಬೇಜಾರು ಮಾಡ್ಕೋತಿದ್ದೀವಿ ಅನ್ನೋದು ಕೂಡ ಅರ್ಥ ಆಗದೆ ಇರೋ ಪರಿಸ್ಥಿತಿ ಕಣ ಅವಳದು. ಯಾವ ತಂದೆ ತಾಯಿ ಆದರೂ ಮದುವೆ ವಯಸ್ಸಿಗೆ ಬಂದಿರೋ ಹೆಣ್ಣು ಮಕ್ಕಳನ್ನ ಸಂತೋಷವಾಗಿ ಅತ್ತೆ ಮನೆ ಕಳಿಸ್ಬೇಕು ಅನ್ಕೋತಾರೆ ಕಣ. ಆದರೆ ನಮಗೆ ಮಾತ್ರ ಅವಳು ಒಂದು ನಿಮಿಷ ಕಾಣಿಸ್ಲಿಲ್ಲ ಅಂದ್ರೆ ಹೃದಯನೇ ನಿಂತೋಗುತ್ತೆ ಕಣ. ಹಸುವಾದ್ರೆ ಕೇಳೋದು, ಖುಷಿ ಆದ್ರೆ ನಗೋದನ್ನ ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಕಣ ಅವಳಿಗೆ. ಇಷ್ಟಾದ್ರೂ ಏನು ಮಾತಾಡ್ತಾ ಇಲ್ಲ ಅಂತ ನೀನ್ ಅನ್ಕೊಳ್ತಾ ಇದೀಯ? ಅಷ್ಟಕ್ಕೂ ಏನ್ ನಡೆದ್ರು ಮಾತಾಡದೇ ಇರೋ ಪರಿಸ್ಥಿತಿ ಕಣ ಅವಳದು. ಚಿಕ್ಕ ಮಕ್ಕಳಿಗಾದ್ರೂ ಡೇ ಬೈ ಡೇ ಮೆಚುರಿಟಿ ಬರುತ್ತೆ, ಪ್ರತಿಯೊಂದು ಅರ್ಥವಾಗುತ್ತೆ. ಆದ್ರೆ ನನ್ನ ಮಗಳಿಗೆ ಇವತ್ತಿಗಲ್ಲ ಯಾವತ್ತಿಗೂ ಅರ್ಥ ಆಗೋದಿಲ್ಲ. ಅದಕ್ಕೆ ಅವಳು ಅವಳು ಎಷ್ಟೇ ದೊಡ್ಡವಳಾದ್ರೂ ನಮಗ್ ಚಿಕ್ಕ ಮಗುನೆ ಕಣ. ನಿನ್ನ ಕೈ ಮುಗಿದು ಬೇಡ್ಕೋತೀನಿ, ದಯವಿಟ್ಟು ಇಲ್ಲಿಂದ ಹೊರಟೋಗು. ಕಾರಣ ಏನೇ ಇರಲಿ, ನಡೆದಿರೋ ತಪ್ಪಿಗೆ ನಮ್ಮನ್ನು ಕ್ಷಮಿಸು. ಫೀಲ್ ಆಗ್ಬಿಡ್ವ, ಆ ಹುಡುಗಿನ ನೋಡಿದ್ರೆ ಸಾಕು ಅಂದವಾಗಿದ್ದಾಳೆ ಅನ್ಕೋತೀವಿ ಹೊರತು ಪ್ರಾಬ್ಲಮ್ ಅಲ್ಲಿ ಇದ್ದಾಳೆ ಅಂತ ಯಾರಾದ್ರೂ ಅನ್ಕೋತಾರ? ಏನೋ ಗೊತ್ತಿಲ್ಲದೆ ಇಷ್ಟಪಟ್ಟಿದೀಯಾ, ಬಿಟ್ಬಿಡು. ಆ ಹುಡುಗಿ ಚೆನ್ನಾಗಿದ್ದಾಳೆ ಅಂತ ಪ್ರೀತಿಸಿ ಅವಳು ಪ್ರಾಬ್ಲಮ್ ಅಲ್ಲಿ ಇದ್ದಾಳೆ ಅಂತ ಮರೆತು ಬಿಟ್ರೆ ಅದ್ ಲವ್ ಹೇಗಾಗುತ್ತೆ ದೊರೆ? ಅವಳು ಚೆನ್ನಾಗಿದ್ದಾಳೆ ಅಂತ ನಾನು ಅವಳನ್ನ ಪ್ರೀತಿಸ್ಲಿಲ್ಲ, ನನ್ನ ಲೈಫ್ ನನಗೆ ಮತ್ತೆ ಕಾಣಿಸ್ತಲ್ಲ ಅಂತ ಖುಷಿ ಆಗ್ತಿದೆ. ಅವಳು ಯಾರೋ ಅಲ್ಲ ದೊರೆ, ಎರಡು ವರ್ಷದಿಂದ ನಾನು ಪ್ರೀತಿಸಿದ ಹುಡುಗಿ ಶಶಿ. ಏನು ಹೇಳ
ಹೇಳ್ತಾ ಇದೀಯ ನೀನು? ಆ ಹುಡುಗಿ ನಿನಗೆ ಮೊದಲೇ ಗೊತ್ತಾ? ಹೇಳೋ. ಹೌದು ದೊರೆ, ನನಗೆ ಮಾತ್ರ ಅಲ್ಲ ಶಶಿಗೂ ತುಂಬಾ ಚೆನ್ನಾಗಿ ಗೊತ್ತು. ಎತ್ತಿದ್ದೀರು ಇಳಿಸ್ದಂಗೆ ಕುಡಿಬೇಕು. ರೆಡಿ? ಸಾಕು, ಸಾಕು, ನಿಲ್ಸು, ನಡೆಯೋ. ರಾಜ್ ನಡೆ. ಏ ಶಶಿ, ಏನ ಭಯ ಪಟ್ಕೊಂಡು ನೋಡಾಕ್ತಿದ್ಯಾ? ಮಕ್ಕಳೇ, ಈ ಪವಿತ್ರವಾದ ಹಾಸ್ಟೆಲ್ ಅಲ್ಲಿ ನೀವು ಎಣ್ಣೆ ಹೊಡೆದು ಗಲಾಟೆ ಮಾಡ್ತೀರಾ? ಮಕ್ಕಳ, ನಾನು ಒಬ್ಬನೇ ಅಲ್ವಾ ನಿನ್ ಮಗ? ಓ ಪ್ರಭುವೆ, ಒಬ್ಬ ಪವಿತ್ರವಾದ ಮಗನನ್ನು ಕೊಡು ಅಂದ್ರೆ ಈ ಅಪವಿತ್ರವಾದ ಮಗನನ್ನು ಯಾಕೆ ಕೊಟ್ಟೆ ಸ್ವಾಮಿ? ನೀನ್ ಮಾಡಿರೋ ಕೆಲಸಕ್ಕೆ ಅವನೇನ್ ಮಾಡ್ತಾನೆ ಬಿಡು. ಜೀಸಸ್, ಅಷ್ಟಕ್ಕೂ ಈ ಜಗಳ ಯಾಕೆ ಮಾಡ್ಕೊಂಡ್ರಿ? ಈ ಶಶಿನ ಸರ್ ಮೊದ್ಲು ಗಲಾಟೆ ಮಾಡಿದ್ದು. ಯಾರೋ ಮೊದ್ಲು ಜಗಳ ಮಾಡಿ ನಿನ್ನ ವಾರ್ಡನ್ ಅಂತ ಒಬ್ಬ ಇಲ್ಲಿ ಇದೀನ್ರೋ? ಏ ಶಶಿ, ನೀನ್ ಕುಡಿತಿ ಅಂತ ಕಾಲೇಜಲ್ಲಿ ಎಲ್ರಿಗೂ ಗೊತ್ತು. ಏನಾದ್ರೂ ಆದ್ರೆ ಇಬ್ರು ಒಂದಾಗ್ಬಿಡ್ತೀರ ಅನ್ನೋದು ಗೊತ್ತು. ಇದಕ್ಕೆ ಇಲ್ಲೇ ಫುಲ್ ಸ್ಟಾಪ್ ಬೀಳ್ಬೇಕು. ಆಮೇನ್. ನೀನು ಹಾಸ್ಟೆಲ್ ಖಾಲಿ ಮಾಡ್ಕೊಂಡು ಹೊರಟೋಗು. ನಾನು ಹೋಗೋಕ್ ಹೇಳಿದ್ದು ಶಶಿಗೆ. ನೀವೇ ತಾನೇ ಹೇಳಿದ್ದು ಏನಾದ್ರೂ ನಾವಿಬ್ರು ಒಂದು ಅಂತ. ಬರ. ನನಗ್ ಗೊತ್ತು ಕಣ್ರು, ನೀವು ನನ್ ಮಾತ್ ಕೇಳಲ್ಲ ಅಂತಾನೆ ಇವನ್ ಫಾದರ್ನ ಬರಕ್ ಹೇಳಿದೀನಿ. ಈಗಿದೆ ಕಣ್ರು ನಿಮ್ಗೆ. ಹಲೋ ಸರ್, ಗುಡ್ ಮಾರ್ನಿಂಗ್. ಇಷ್ಟು ದಿವಸ ನನ್ನಿಂದ ಆಗದಿರೋ ಕೆಲಸ ನಿಮ್ಮಿಂದ ಆಗಿದೆ ಸರ್. ನಾನು ಯಾವಾಗಲೂ ಹೇಳ್ತಾ ಇದ್ದೆ ಸರ್, ಈ ಹಾಸ್ಟೆಲ್ ಬಿಟ್ಟು ಹೊರಗಡೆ ಬಂದ್ರು, ಎಂಜಾಯ್ ಮಾಡ್ರು ಅಂತ. ನನ್ನ ಮಾತೇ ಕೇಳ್ತಿರ್ಲಿಲ್ಲ ಸರ್. ನಾನು ನೋಡ್ಕೋತೀನಿ. ಸರಿಯಾಗಾಯ್ತು. ಅಪ್ಪ ಸಾಕಾಗಿ ಹೋಯ್ತು. ಲೇ, ಹಾ, ಕಿಡ್ನಾಪ್ ಮಾಡಕ್ ಬಂದಿರೋರ್ ತರ ಫೇಸ್ಗೆ ಮಾಸ್ಕ್ ಯಾಕೋ? ತೆಗಿಯೋ ಚಾನ್ಸೇ ಇಲ್ಲ. ತೆಗೆದ್ರೆ ಕಲರ್ ಹಾಳಾಗೋಗುತ್ತೆ, ಗ್ಲಾಮರ್ ಕಮ್ಮಿ ಆಗುತ್ತೆ. ತೆಗಿಯೋ ಮಾತೇ ಇಲ್ಲ. ಸರಿ, ನನ್ನಿಂದ ಸ್ವಲ್ಪ ದೂರ. ಶೂರ್. ಹಾಯ್. ಅರೆ, ಮುಖಕ್ಕೇನೋ ಅಂಟ್ಕೊಂಡಿದೆ. ಅಂದ ಅಂಟ್ಕೊಂಡಿದೆ. ಏನ್ ಫೇಸ್ ಕಟ್ಟು, ಸೂಪರ್ ಫೇಸ್ ಕಟ್ಟು. ಏಯ್ ಫ್ರೆಂಡ್ಸ್, ಆಗ ಎಲ್ಲಿ ಸಾಯ್ತಿದ್ದೀರೋ? ನನ್ನ ಮದುವೆ ಇವತ್ತು. ಆ, ಸರ್ಪ್ರೈಸ್ ಗಿಫ್ಟ್ ಕಳ್ಸ್ಕೊಟ್ಬಿಟ್ರ? ಹಬ್ಬ ಬಂದಾಗ ಇದ್ಕೊಳೋ. ನನ್ ಗಿಫ್ಟ್ ಓಪನ್ ಮಾಡಿ ಫೋನ್ ಮಾಡ್ತೀನಿ. ಹಾಯ್. ಹಾಯ್. ಕೊರಿಯರ್ ಗರ್ಲ? ವಾವ್, ಗಿಫ್ಟ್ ಎಲ್ಲಿ? ನಾನೇ ಗಿಫ್ಟ್. ನೀವೇ ಗಿಫ್ಟಾ?
ನನ್ನ ಫ್ರೆಂಡ್ಸ್ ತುಂಬಾ ಕ್ರೇಜಿ ಕಣ್ರಿ, ಅದು ರಾಂಗ್ ಟೈಮಿಂಗ್ ರೀ. ಈಗ ನನ್ನ ದೇಹ ನನ್ನ ಮನಸ್ಸು ಎಲ್ಲ ನನ್ನ ಹೆಂಡತಿ ಸ್ವತ್ತು ಟೆಂಪ್ಟ್ ಮಾಡ್ಬೇಡ್ರಿ. ಓಕೆ ಸರಿ, ಒಂದು ಡೀಲ್, ಒಂದೇ ಒಂದು ಕಿಸ್. ಸರಿ, ನಿನ್ನ ಇಷ್ಟ. ಬೇಗ ಬನ್ನಿ, ಯಾರಾದ್ರೂ ನೋಡ್ಬಿಡ್ತಾರೆ. ಬನ್ನಿ ಬನ್ನಿ. ಕಾನ್ಸೆಪ್ಟ್ ಚೆನ್ನಾಗಿದೆಯಲ್ಲ, ಕಾಸ್ಟ್ಯೂಮ್ ಖರ್ಚು ಕಮ್ಮಿ ಆಗುತ್ತೆ, ಬಾಡಿ ಫುಲ್ ಕವರ್ ಆಗುತ್ತೆ, ನನ್ ಕಲರ್ ಸೇಫ್. ಹಲೋ, ಎಕ್ಸ್ಕ್ಯೂಸ್ ಮೀ, ಹಲೋ ಹಲೋ, ಹಲೋ, ನಾವ್ ಈ ಕಡೆ ಹೋಗ್ತೀವಿ, ಆಮೇಲೆ ಇವನ್ನ ಕರ್ಕೊಂಡು ಹೋಗೋಣ. ಬರ್ತಿದ್ದಾನೆ. ಹಲೋ ಮೇಡಮ್, ನನಗೆ ಈ ಬುರ್ಕಾ ಡ್ರೆಸ್ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಇದೆ ಕಣ್ರಿ, ಟ್ಯಾನ್ ಆಗುತ್ತೆ ಅಂತ ಸ್ವಲ್ಪ ಕಾನ್ಶಿಯಸ್ ಆಗಿರ್ತೀನಿ ಕಣ್ರಿ. ಆಕ್ಚುಲಿ ನಿಮ್ಮನ್ನೆಲ್ಲ ಏನ್, ನಾನು ಅಷ್ಟೊಂದು ಚೆನ್ನಾಗಿದ್ದೀನಾ? ಹೀಗ್ ತಪ್ಕೊಂಡ್ರಲ್ಲ, ಇದು ಗೊತ್ತಿಲ್ಲದೆ ನಾನು ಟೈಮ್ ವೇಸ್ಟ್ ಮಾಡಿದೀನಿ. ಆದ್ರೆ ಇದು ಮದುವೆ ಮನೆ, ನೋಡಿದ್ರೆ ತಪ್ಪು ತಿಳ್ಕೊತಾರೆ. ನೋಡಿ ನೀವು, ಆದ್ರೆ ನೀವು ನನ್ ನಾಚಿಕೆ ತೋರಿಸ್ತಾ ಇದೀರ. ಏನಾದ್ರೂ ಮಾಡೋವರೆಗೂ ನೀವು ನನಗೆ ಬಿಡೋಗೆ ಕಾಣಿಸ್ತಾರ. ಓಕೆ, ಲೆಟ್ಸ್ ಸ್ಟಾರ್ಟ್ ವಿತ್ ದಿ ಕಿಸ್ ಸ್ಲೋಲಿ. ಇದು ಯಾವ ಕರ್ಮ ಸರ್ ನಿಮ್ಗೆ? ಸರ್ ಸರ್ ಏನಪ್ಪ ಹುಡುಗ, ಏನ್ ಓದ್ತಿದ್ಯಾ? ಡಾಕ್ಟರ್ ಮಾವ. ಅಲ್ಲಪ್ಪ, ಅಮೇರಿಕಾದಲ್ಲಿ. ಓ, ಅಮೇರಿಕಾದಲ್ಲ? ತುಂಬಾ ದೊಡ್ಡ ಸಾಧನೆ ಬಿಡಪ್ಪ. ಅಯ್ಯೋ ದೇವ್ರೆ, ಯಾರಮ್ಮ ನೀವೆಲ್ಲ? ನಮಸ್ತೆ. ಅಯ್ಯೋ, ಏನಾಯ್ತು? ತಲೆ ತಿರುಗಿ ಬಿದ್ದೋಗಿದ್ದಾಳೆ ಅಂಕಲ್, ಹಾಸ್ಪಿಟಲ್ ಕರ್ಕೊಂಡು. ಹಾಸ್ಪಿಟಲ್? ನಮ್ಮ ಹುಡುಗ ಡಾಕ್ಟರ್, ಅವನೇ ನೋಡ್ಬಿಡ್ತಾನೆ ಬಿಡಿ. ನೋಡ್ತೀನಿ ಬಿಡಿ. ನೋಡಪ್ಪ ಮಾವ, ಶಿ ಇಸ್ ಪ್ರೆಗ್ನೆಂಟ್. ಅದಕ್ಕೋಸ್ಕರನೇ ಯಾವಾಗಿಂದನೋ ವೇಟ್ ಮಾಡ್ತಿದ್ಲು, ಅದಕ್ಕೆ ಹಾಸ್ಪಿಟಲ್ ಕರ್ಕೊಂಡು. ಬೇಗ ಬನ್ನಿ. ಏನಪ್ಪ ಮಾವ, ಕೈ ಹಿಡಿದ ತಕ್ಷಣ ಪ್ರೆಗ್ನೆಂಟ್ ಅಂತ ಹೇಳ್ದಲ್ಲ, ತುಂಬಾ ದೊಡ್ಡ ಡಾಕ್ಟರ್ ಆಗ್ಬಿಟ್ಟಿದೆ ಕಣಯ್ಯ. ಹೌದು. ನಮಸ್ತೆ. ಏನಾಯ್ತಮ್ಮ? ಮದ್ವೆ ಗಂಡು ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇಲ್ವಾ? ಅಯ್ಯೋ ದೇವ್ರೆ. ಅಂದ್ರೆ ಎತ್ತಾಕೊಂಡು ಹೋಗ್ತಿರೋದು ಮದ್ವೆ ಗಂಡು. ಹೇ, ನಮ್ ಯಾರು ಫಾಲೋ ಮಾಡ್ತಿದ್ದಾರೆ ಬರ್ತಾ ಇದೀನಿ ಕಣೆ. ಶಿವನಲ್ಲಿಂದ ತಗ್ಲಾಕೊಂಡೆ. ಯಾರಿ ನೀವೆಲ್ಲ? ನನ್ನ ಯಾಕ್ರಿ ಕಿಡ್ನಾಪ್ ಮಾಡಿದ್ರಿ? ನಮ್ಮ ಅಪ್ಪನ ಹತ್ರ ತುಂಬಾ ದುಡ್ಡಿಲ್ರಿ, ನಾವು ಬಡವರು ಕಣ್ರಿ. ನಿಲ್ಸು. ವಿಸಿಲ್ ಯಾಕೆ ಹಾಕಿದ್ರಿ? ಯಾರು ಬರ್ತಿದ್ದಾರೆ ಅಲ್ಲೋಡು? ಫಾತಿಮಾ ಬುಲ್ಬುಲ್, ಇದೆಲ್ಲ ನೀನ್ ಮಾಡಿಸಿದ್ಯಾ? ಹಾಗಲ್ಲ ಜಿ, ಯಾಕೆ ಇಷ್ಟೊಂದು ಕೋಪ? ನಿಮ್ದು ಇಲ್ಲ ಅಂದ್ರೆ ನಮ್ದು ಇಲ್ಲ ಜಿ. ನಿಮ್ದಕ್ಕೆ ಶಾದಿ ಮಾಡ್ಕೊಂಡ್ರೆ ನಮ್ದಕ್ಕೆ ಬರ್ಬಾದೆ. ಚಿಚಿ, ನಿನ್ ಮದ್ವೆ ಮಾಡ್ಕೊಂಡ್ರೆ ನಮ್ಮ ಅಪ್ಪ ಸಾಯಿಸ್ತೀನಿ ಅಂದ್ರು ಕಣೆ. ಸಾಯೋದ್ಕಿಂತ ಮದ್ವೆ ಮಾಡ್ಕೊಳ್ಳೋದು ಒಳ್ಳೇದು ಅಂತ ನಿನ್ನ ಸ್ಯಾಕ್ರಿಫೈಸ್ ಮಾಡಿದೆ ಕಣೆ. ನೀನು ದೊಡ್ಡ ಮನ್ಸು ಮಾಡಿ ಒಬ್ಬ ಅಕ್ಬರ್ನು ಅಜರುದ್ದೀನ್ ಮದ್ವೆ ಮಾಡ್ಕೊಂಡು ಒಂದ್ 12 ಮಕ್ಕಳು ಹೆತ್ತು, ಅದ್ರಲ್ಲಿ ಒಂದಕ್ಕೆ ನಾನು ಹೆಸರಿಟ್ಬಿಡು. ಇದಕ್ಕಿಂತ ಇನ್ನೇನ್ ಬಯಸ್ಲಿ ನಾನು? ಏಕ್ ಬಾರ್ ಮೇರಿ ಬಾತ್ ಸುನೋ ಜಿ. ನಕ್ಕೋ ಬೋಲನ, ನಕ್ಕೋ. ಏನೇ ಮಾತಾಡ್ತಿದ್ಯಾ ನೀನು? ಹಾ, ಇವನಿಗೆ ಮದ್ವೆ ಆಗ್ತಿದೆ ಅಂತ ಇಲ್ಲಿ ತನಕ ಅಳ್ತಾ ಇದ್ದೆ. ರಿಸ್ಕ್ ತಗೊಂಡ್ ಕರ್ಕೊಂಡ್ ಬಂದ್ರೆ ರಿಕ್ವೆಸ್ಟ್ ಮಾಡ್ತಿದ್ಯಲ್ಲ. ಆಡೋ ನೋವು ನೋಡೋನ್ಗೆ ಏನ್ ಗೊತ್ತು, ಮದ್ಯದಲ್ಲಿ ನಿಂದೇನೆ ಫೇರ್ ಅಂಡ್ ಲವ್ಲಿ ಪಕ್ಕದಲ್ಲಿ ಆಡ್ಕೋ ಹೋಗೋ. ಅಯ್ಯೋ ಜಿ, ಹೆಚ್ಚಿ ಹೋಗಲೆ. ನನ್ಗೂ ನೋವಾಗ್ತಿದೆ, ಯಾಕಂದ್ರೆ ಪ್ರೀತಿ ಮಾಡೋ ಪೇನ್ ಫೀಲ್ ಆಗೋದು ಫ್ರೆಂಡ್ಸ್ಗೆನೆ. ನಿನ್ನಂತವ್ರು ಹುಡುಗಿ ಕಾಣಿಸಿದ ತಕ್ಷಣ ಹಿಂದೆ ಬೀಳ್ತಾರೆ, ಕೇಳ್ದೇನೆ ಎಲ್ಲ ಕೊಡಿಸ್ತಾರೆ. ಪ್ರಪಂಚದಲ್ಲಿ ನಿನ್ ಬಿಟ್ರೆ ಬೇರೆ ಯಾರು ಇಲ್ಲ ಅನ್ನೋ ತರ ಬಿಹೇವ್ ಮಾಡ್ತಾರೆ. ನೀವ್ ತೋರ್ಸೋ ಪ್ರೀತಿಗೆ ನಾವ್ ಎಲ್ಲಾರನು ಬಿಟ್ ಬರ್ತೀವಿ. ಮಧ್ಯದಲ್ಲಿ ನೀವೇ ನಮ್ಮನ್ ಬಿಟ್ಟು ಹೋದ್ರೆ ನಮ್ ಪರಿಸ್ಥಿತಿ ಏನು? ಇವಾಗ ಇವಳ ಪರಿಸ್ಥಿತಿ ಏನು? ಹಾ, ಆತರ ಆಗ್ಬಾರ್ದು ಅಂತಾನೆ ನಿನ್ನ ಕರ್ಕೊಂಡ್ ಬಂದ್ವಿ. ಬಾ, ಇವಳಗ್ ತಾಳಿ ಕಟ್ಟು. ನಾನ್ ಕಟ್ಟಲ್ಲ, ನೀನ್ ಏನ್ ಬೇಕಾದ್ರೂ ಮಾಡು. ಏನು ಕಟ್ಟಲ್ವಾ? ಕೊಡೆ ಅದನ್ನ. ಅದೇನ್ ಕೊಡೆ? ನಕ್ಕು ಶಶಿ, ಒಪ್ಕೊಳ್ಳಿ ಜಿ. ನೀನೇನು ಹೆಲ್ಪ್ ಮಾಡಕ್ ತಾನೆ ಬಂದಿದ್ಯಾ? ಮತ್ ನಾನು ಇಲ್ಲಿ ಸಾಯ್ತಾ ಇದ್ದೆ, ಸುಮ್ನೆ ನಾಟಕ ನೋಡ್ಕೊಂಡು ನಿಂತಿದ್ಯಲ್ಲ, ಬಾರೋ ಹೆಲ್ಪ್ ಮಾಡು. ತಾಳಿ ಕಟ್ಟು. ತಗೊಳ್ಳಿ, ಇದೀಗ್ಲೇ ಕಟ್ಬೇಕಾ? ಕಟ್ಟೆ. ನಮ್ದಕ್ಕೆ ಜನ ನಮ್ಗೆ ಹೋಗಿ ಹಾಕಿದ್ರೆ ತಾಳಿ ಕಟ್ಟಲೇಬೇಕು.
ನೀನು ಅಂದ್ರೆ ನನ್ನ ಪ್ರಾಣ ಬುಲ್ಬುಲ್. ಏನೋ ಅಪ್ಪನ ಬಾಯಿಗೆ ಹಾಗೆ ಮಾಡಿದೆ ಅಷ್ಟೇ. ಈಗ ಮದುವೆ ಆಯ್ತಲ್ಲ, ಇನ್ಮೇಲೆ ಟಾಮ್ ಅಂಡ್ ಜೆರ್ರಿ ತರ ಹಾಯಾಗಿರೋಣ. ಅಪ್ಪ, ಈ ಹುಡುಗಿನ ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ರೆ ನಾನೇ ಮುಂದೆ ನಿನ್ ಮದುವೆ ಮಾಡ್ತಿದ್ನಲ್ಲೋ ದಡ್ಡ. ನನ್ನ ಕ್ಷಮಿಸ್ಬಿಡಿ ಮಾವಾಜಿ. ಜೀತಿರೋ ಬೇಡಿ, ಜೀತಿರೋ. ನಿಂಗ್ ಹಿಂದಿನ ಬರುತ್ತೆ, ಉರ್ದು ಕೂಡ ಬರುತ್ತೆ. Go and check cupboard. Huh? Wow! So pretty! Oh my god! Huh? Go to balcony. Shelton. ಮಾಡ್ತೀನಿ ಹುಡುಗೆ. ಏಯ್ ಇಳಿಸು, ಇಳಿಸು. ಕಣ್ ಕಾಣಿಸೋದಿಲ್ವಾ ನಿನ್ಗೆ? ಹಾಗ ಬರೋದು? ಅಯ್ಯೋ ನೋಡ್ಲಿಲ್ಲ ರೀ, ಐಮ್ ಸಾರಿ. ಏನೇ ಸಾರಿ, ಆಚೆ ಬಾರೆ, ಇಳಿ ಕೆಳಗೆ, ಇಳಿಯೇ. ಸಾರಿ ರೀ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಪಾಪ ಹುಡುಗಿ ಸಾರಿ ಕೇಳ್ತಿದ್ದ, ಬಿಟ್ಬಿಡ ಹುಡುಗಿ. ನಡಿಯೋ ನಡಿಯೋ, ನೀನು ನಡಿ, ಗಾಡಿ ತೆಗೆ, ನೀವ್ ಹತ್ತಿ. ಸರಿ. ಅಯ್ಯೋ ನಿಮ್ ಡ್ರೆಸ್. ಥ್ಯಾಂಕ್ ಯು, ಬಾಯ್ ಬಾಯ್. ನಡಿ. ಶಶಿಗೆ ಈ ಕೇಕ್ ಅಂದ್ರೆ ತುಂಬಾ ಇಷ್ಟ. ಹ್ಯಾಪಿ ಬರ್ತ್ಡೇ ಮಗಳೇ. ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ ಯು. ಗೋ ಅಹೆಡ್. ಆಕ್ಚುಲಿ ಕೇಕ್ ಕಟ್ ಮಾಡೋ ಮುಂಚೆ ನಾನ್ ಸ್ವಲ್ಪ ಮಾತಾಡ್ಬೇಕು. ಈ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಎಲ್ಲರೂ ಅವ್ರವ್ರ ಕೆಲ್ಸದಲ್ಲಿ ಬಿಸಿ ಇರ್ತಾರೆ. ಅಷ್ಟು ಬ್ಯುಸಿಲೂ ಕೂಡ ನಮ್ ಬಗ್ಗೆ ಯೋಚನೆ ಮಾಡೋರು ಒಬ್ರು ಖಂಡಿತ ಇರ್ತಾರೆ. ನಾವ್ ಕೇಳೋದನ್ನ ಕೊಡ್ಸೋರ್ ಇರ್ಬೋದು, ಬಟ್ ಇವ್ರು ನಮ್ಮನ್ನ ಅರ್ಥ ಮಾಡ್ಕೊಂಡು ಎಲ್ಲ ಕೊಡಿಸ್ತಾರೆ. ನಮ್ ಹಿಂದೆನೆ ಇದ್ದು ನಮ್ಮನ್ ಮುಂದೆ ನಡೆಸ್ತಾರೆ. ಅವ್ರು ಇನ್ಯಾರು ಅಲ್ಲ, ಅಪ್ಪ. ಐ ಲವ್ ಯು ಅಪ್ಪ, ಯು ಆರ್ ದಿ ಬೆಸ್ಟ್. Love you. God bless you. Thank you, Appa. Kick it, madam. Cheers. Cheers. Hey, let's play Truth or Dare. ಬಿಟ್ಟು ತೋಡೆ ಈಸಿ ದೇದೋನ. ಮೊದ್ಲೇ ನಂದು ಶಾದಿ ಆಗಿದೆ, ನಂದು ಜಾನು ಮಾರ್ತಾ ಹೇ. ಈ ತರ ರೀಸನ್ಸ್ ಹೇಳ್ಬೇಡ, ನಾವ್ ಆಡ್ತಿರೋದು ಟ್ರೂತ್ ಆರ್ ಡೇರ್, ನಾವ್ ಒಪ್ಕೊಳಲ್ಲ. ಓಕೆ, ಅಲ್ನೋಡು ಕುಡಿತ ಒಬ್ಬ ಹುಚ್ಚಂತರ ಕುಣಿತಾ ಇದನಲ್ಲ, ಅವನ್ ಹತ್ರ ಶಾರ್ಟ್ ಕುಡಿಬೇಕು. ಕಮ್ ಆನ್ ಮೂವ್. ಹ್ಯಾಪಿ ಬರ್ತ್ಡೇ. Did you see? We'll play. Okay. Come on. Shashi, our door in the next yard bartaro aur nanu kiss maadbeku. What? Yes. Me? Yeah. Yes. Shashi, 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 Shashi. Okay, fine. Satte nanu. Igen maadli. ಏನೋ ನೀನ್ ಅವತಾರ ಬಾ ಹೋಗೋಣ. ಅಯ್ಯಯ್ಯೋ
ಸರಿ ಸರಿ ನಾನು ಹೋಗ್ತೇನೆ. ನೀನು ಇಲ್ಲೇ. ಏನಮ್ಮ ಕಾಲೇಜ್ ಹತ್ರ ನಿನ್ನ ಡ್ರಾಪ್ ಮಾಡ್ಲಾ? ಅದೆಲ್ಲ ಯಾಕಪ್ಪ, ನಾನು ಹೋಗ್ತೀನಿ. ಏನಾಯ್ತಪ್ಪ ಹಾಗ ನೋಡ್ತಿದ್ದೀರಾ? ಏನಿಲ್ಲಮ್ಮ, ಚಿಕ್ಕವಳಿದ್ದಾಗ ನಿನ್ನ ಸ್ಕೂಲ್ಗೆ ಬಿಟ್ಟು ಬರಬೇಕು ಅಂದ್ರೆ ನನಗೆ ತುಂಬಾ ಬೇಜಾರಾಗ್ತಿತ್ತು. ಈಗ ನಿನ್ನ ಬಿಟ್ಟು ಹೋಗ್ತಿದ್ಯಾ ಅಂದ್ರೆ ಅದೇ ಬೇಜಾರಾಗ್ತಿದೆ. ಇದಕ್ಕೆ ಹೀಗಾಡ್ತಾ ಇದ್ರೆ ನಾಳೆ ಮದ್ವೆ ಮಾಡಿ ಹೇಗೆ ಕಳಿಸ್ತೀರಾ? ಕಳಿಸೋದಿಲ್ವೇ, ಬೇಕಿದ್ರೆ ಮನೆ ಹೇಳಿ ಅಂತ ತರ್ತೀನಿ, ನಿನಗೇನಾದ್ರು ತೊಂದ್ರೆನಾ? ಸರಿ ಮಗಳೇ, ನಿನಗೆ ಟೈಮ್ ಆಗ್ತಾ ಇದೆ, ಅಯ್ಯೋ ಫಸ್ಟ್ ನೀನ್ ಹೋಗೆ. ನಮ್ ಕತೆ ಅಷ್ಟೇ. ಏನೇ ಆಗೋಯ್ತು? ರಾಗಿಂಗ್. ರಾಗಿಂಗ? ಅದಕ್ಕೆ ನಾವು ಅಂದ್ರೇನು, ನಮ್ ಗ್ಯಾಂಗ್ ಅಂದ್ರೇನು, ನಮ್ಮನ್ ನೋಡಿ ಯಾರಾದ್ರೂ ಹೆದರ್ಕೋಬೇಕು. ಕರೆಕ್ಟ್ ಕಣೆ, ನೀ ಇರ್ಬೇಕಾದ್ರೆ ನಮ್ಗ್ಯಾಕ್ ಭಯ? ಲೆತ್ಕೋ. ಏನು ಟೇಬಲ್ಗೆ ಬರಲ್ಲ, ಏನು ಗೊತ್ತಿಲ್ಲ, ಇನ್ನೊಂದು ಮಾತ್ರ ಗೊತ್ತು. ಸರಿ ನೀವೇನು ಕಳ್ಚ್ಕಳೆ ಕಳ್ಚ್ಕಳೆ. ಹಲೋ ಶೂಟಿಸ್, ಬನ್ನಿ ಬನ್ನಿ. ಒಬ್ಬ ಗ್ಲಾಮರ್ ಹುಡುಗ ಪಲ್ಸರ್ ಬೈಕ್ ಮೇಲೆ ಕುತ್ಕೊಂಡು ಬಿಸಿಲಲ್ಲಿ ಕಷ್ಟಪಟ್ಟು ರ್ಯಾಗಿಂಗ್ ಮಾಡ್ತಿದ್ರೆ ಸೈಲೆಂಟ್ ಆಗಿ ಹೋಗ್ತಿದಿರಲ್ಲ. ಒಳ್ಳೆ ಕಣ್ಣು ಕಾಕೋ ಕಾಡ್ಗೆ ಕಲರ್ ಇದ್ಯಾ? ನೀನು ಗ್ಲಾಮರ್ ಬಾಯ್? ಎಲ್ಲಿ ಟಚ್ ಮಾಡಬಾರ್ದು ಅಲ್ಲಿಗೆ ಟಚ್ ಮಾಡ್ಬಿಟ್ಲಲ್ರು. ನೋಡ್ರಮ್ಮ, ನಿಮ್ಗೊಂದು ವಿಷಯ ಹೇಳ್ತೀನಿ. ಪೊಲೀಸ್ ಸ್ಟೇಷನ್ಗೆ ಹೋದಾಗ, ಕಾಲೇಜಿಗೆ ಮೊದಲನೇ ದಿನ ಬಂದಾಗ ಮಾತ್ ಮೇಲೆ ನಿಗಾ ಇರ್ಬೇಕು, ಗೊತ್ತಾಯ್ತಾ? ಎಕ್ಸ್ಟ್ರಾ ಮಾಡ್ಬಾರ್ದು. ಎಕ್ಸ್ಟ್ರಾ ಮಾಡಿದ್ರೆ ಎಲ್ಲಿ ಹುರಿಬೇಕೋ ಅಲ್ಲೇ ಹುರಿತೀನಿ, ಗೊತ್ತಾಯ್ತೇನೆ? ಬಿಳಿಜಿಲ್ಲೇ ಇದ್ ಮೇಲೆ ಕಾಡ್ಗೆನ ಕಣ್ಣಿಗಲ್ಲ ಮುಖಕ್ಕಿಟ್ಕೊಬ. ಹೋಗೆ 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 ನೀನ್ ಡಬಲ್ ಡಕ್ಕರ್ ಭೂಮಿ. ಏ ಪ್ಲೀಸ್, ನಿನ್ನ ಹೆಸರೇನು? ಶಶಿ ಸರ್. ಲುಕ್ ಅಲ್ಲಿ ನನ್ನಷ್ಟು ಕಲರ್ ಇಲ್ದೇ ಇದ್ರು ಹ್ಯಾವರೇಜ್ ಆಗಿದ್ಯಾ? ಆದ್ರೆ ಈ ಕಲರ್ ಬರೋದಕ್ಕೆ ಯಾವ ಕಾಸ್ಮೆಟಿಕ್ ಉಪಯೋಗಿಸ್ತೀಯಾ? ನೋಡಿದ್ರೆ ನಾನೇ ನಿನ್ಗೆ ಏನು ಮಾಡಿದೀನಿ ಅನ್ಕೋತಾರೆ. ಮತ್ತೆ ನನ್ನ ಫ್ರೆಂಡ್ಸ್ ಅವರು ಬಿಟ್ಬಿಡ್ರ, ಕಳಿಸ್ಬಿಡ್ರ. ಅಲ್ಲಿ ದೊಡ್ಡಾಗ್ ಬಿಲ್ಡಪ್ ಕೊಟ್ಟು ಓಮ್ ಪಿಕ್ಚರ್ ಅಲ್ಲಿ ಶಿವರಾಜ್ ಕುಮಾರ್ ತರ ಬಿಹೇವ್ ಮಾಡಿ ಇಲ್ಲಿ ಯಾಕೆ ಹಿಂಗ್ ಮಾಡ್ದೆ? ಎಲ್ಲ ಕಡೆ ರಾಜ ಆಗೋದಲ್ವೇ, ಕೆಲವೊಂದ್ ಕಡೆ ರಾಜಿ ಆಗ್ಬೇಕು ಅಂತ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹೇಳಿದ್ದಾರೆ. ಗಾಡೆ ಆದ್ರೆ ಫ್ರೆಂಡ್ಸ್ ಹತ್ರ ಚಾಲೆಂಜ್ ಮಾಡಿದ್ರು, ಅದಕ್ಕೆ ಸಾರಿ. ಸರಿ, ಯಾವತ್ತಾದ್ರೂ ನಾನು ಟ್ರೂತ್ ಆರ್ ಡೇರ್ ಆಡ್ತೀನಿ, ಆಗ ನನ್ನ ಟರ್ನ್ ಬರುತ್ತೆ, ಆಗ ಹೇಳ್ತೀನಿ. ಥ್ಯಾಂಕ್ ಯು. ಹೇಗಿದ್ಯೋ? ಚೆನ್ನಾಗಿದ್ದೀನಿ ಅಣ್ಣ. ಶಶಿ ಹೇಗಿದ್ದಾನೆ? ಅವನು ಸೂಪರ್ ಆಗಿದ್ದಾನೆ. ಚೆನ್ನಾಗಿ ಓದ್ಕೊಳ್ಳಿ, ಟೈಮ್ ವೇಸ್ಟ್ ಮಾಡ್ಬಿಡಿ. ಒಂದ್ ನಿಮಿಷ, ನಿನ್ ತಂಗಿ ಮಾತಾಡ್ತಾಳೆ. ಹಲೋ ಅಣ್ಣ, ಯಾವಾಗ ಬರ್ತೀಯಾ? ಏನೇ, ನನಗೋಸ್ಕರನಾ ಅಥವಾ ನನ್ನ ತರೋ ಗಿಫ್ಟ್ಗೋಸ್ಕರ? ಗಿಫ್ಟ್ಗೋಸ್ಕರನೇ. ತರ್ತೀನಿ ಬಿಡು.
ತಲೆ ಎತ್ತು. ನಿನ್ ನೋಡಿದ್ರೆ ತುಂಬಾ ಆಶ್ಚರ್ಯ ಆಗುತ್ತೆ ದೊರೆ. ನಿನ್ ಮಗನೇ ನಿನ್ ಜೊತೆ ಕುಡಿತಿದ್ರು, ಒಂದು ಮಾತು ಹೇಳಲ್ಲ. ಅವನು ನನ್ನ ಮಗ ಅಷ್ಟೇ ಅಲ್ಲ ಕಣೋ, ಫ್ರೆಂಡು ಕೂಡ. ಮಗ ಅನ್ಕೊಂಡ್ರೆ ಕಂಟ್ರೋಲಲ್ಲಿ ಇಟ್ಕೋಬೇಕು ಅನ್ಕೋತೀವಿ, ಅದೇ ಫ್ರೆಂಡ್ ಅನ್ಕೊಂಡ್ರೆ ಪ್ರತಿಯೊಂದನ್ನು ಹಂಚ್ಕೋಬೋದು ಕಣೋ. ಅಷ್ಟೇ ವಿಷಯ. ನನಗೆ ಮ್ಯೂಸಿಕ್ ಆರ್ಕೆಸ್ಟ್ರಾ ಬಿಟ್ಟರೆ ಬೇರೇನು ಗೊತ್ತಿರಲಿಲ್ಲ. ಆವಾಗಲೇ ಜ್ಯೋತಿ ನನ್ನ ಲೈಫಲ್ಲಿ ಬಂದಿದ್ದು ಕಣೋ. ಹೆಸರಿಗೆ ತಕ್ಕಂತೆ ಕತ್ಲಾಗಿದ್ದ ನನ್ನ ಜೀವನಕ್ಕೆ ಬೆಳಕನ್ನು ತುಂಬಿದ್ಲು. ಆರ್ಕೆಸ್ಟ್ರಾ ಅಷ್ಟಕ್ಕಷ್ಟೇ ನಡೀತಿದ್ರು, ನಾವು ಆನಂದವಾಗೇ ಬದುಕ್ತಾ ಇದ್ವಿ. ಆ ಸಮಯದಲ್ಲಿ ಇವನಿಗೆ ಜೀವ ಕೊಟ್ಟು ಅವಳು ಪ್ರಾಣನ ಬಿಟ್ಬಿಟ್ಲು. ಒಂದು ಸಲ ನನ್ನ ಜೀವನನೇ ನಿಂತೋಗ್ಬಿಡ್ತು. ಮತ್ತೆ ಲೈಫಲ್ಲಿ ನಾನು ಒಂಟಿಯಾಗಿ ಹೋದೆ, ಸತ್ತೋಗ್ಬಿಡೋಣ ಅಂದ್ಕೊಂಡೆ. ಆವಾಗ ಇವನು ಕಣ್ಣೀರು ಹಾಕ್ದ ಕಣ. ಆ ಕಣ್ಣೀರೇ ನನ್ನನ್ನು ಬದುಕಿಸ್ಬಿಡ್ತು. ಅವತ್ತೇ ನಿರ್ಧಾರ ಮಾಡಿದೆ, ಇನ್ನು ಮುಂದೆ ಇವನ ಲೈಫಲ್ಲಿ ಯಾವಾಗಲೂ ಅಳಬಾರ್ದು ಅಂತ. ನಷ್ಟ ಆದರೂ ಆರ್ಕೆಸ್ಟ್ರಾನ ಬಿಟ್ಟು ಜಾಬ್ ಮಾಡ್ತಾ ಏನೋ ಇದ್ದಿದ್ರಲ್ಲಿ ಇವನ್ನ ಹ್ಯಾಪಿಯಾಗಿ ನೋಡ್ಕೋತಾ ಇದ್ದೀನಿ. ಆದರೆ ಇಷ್ಟ ಇರೋ ಕೆಲಸ ಮಾಡೋದಕ್ಕೂ ಅಗತ್ಯಗಳಿಗೋಸ್ಕರ ಕೆಲಸ ಮಾಡೋದಕ್ಕೂ ತುಂಬಾನೇ ವ್ಯತ್ಯಾಸ ಇರುತ್ತೆ ಕಣೋ. ಮ್ಯೂಸಿಕ್ ಅದೊಂದು ಮ್ಯಾಜಿಕ್ ಕಣೋ. ವಿಷಯ ಹೇಳು, ನಿನ್ ಕಿಡ್ನಾಪ್ ಗಂಡ ಚೆನ್ನಾಗಿ ನೋಡ್ಕೋತಿದ್ದಾನ ಅಥವಾ ಟಾರ್ಚರ್ ಮಾಡ್ತಿದ್ದಾನ? ಮೇರಾ ಜಾನ್ ಉದರ್ ಆ ಗಯಾ ದೇಖ್. ಸಾಕ್ ಕೂತ್ಕೊಳ್ಳಿ. ನಾನು ಕೇಳದೆ ಇದ್ರು ಗುಡ್ ಮಾರ್ನಿಂಗು ಗುಡ್ ಈವ್ನಿಂಗು ಚೆನ್ನಾಗೇ ಹೇಳ್ತೀರಾ, ಆದ್ರೆ ಕೇಳಿದ ಪ್ರಶ್ನೆಗೆ ಉತ್ತರ ಮಾತ್ರ ಹೇಳಲ್ಲ. ನಿಮ್ ಹೆಸರೇನು, ನಿಮ್ ಊರ್ ಯಾವ್ದು, ಏನ್ ಸಮಾಚಾರ ಅಂತ ಪರಿಚಯ ಮಾಡ್ಕೊಂಡು ಪಾಠ ಮಾಡೋ ಮೇಸ್ಟರ್ ಅಲ್ಲ. ಬುರ್ಡೆ ಹೊಡೆದಾಕ್ಬಿಡ್ತೀನಿ, ಮಾತಾಡುವಾಗ ಕೇಳ್ಬೇಕಿಲ್ಲಿ. ಐ ಆಮ್ ದ ಮೋಸ್ಟ್ ಸ್ಟ್ರಿಕ್ಟ್ ಅಂಡ್ ಸಿನ್ಸಿಯರ್ ಪ್ರೊಫೆಸರ್ ಆಫ್ ದಿಸ್ ಕಾಲೇಜ್. ಇವನ್ ಯಾಕೆ ಇಲ್ಲಿ ಬಂದಿದ್ದಾನೆ? ಪ್ರೊಫೆಸರ್ ಅಂತ ಮುಂಚೆನೆ ಯಾಕೆ ಹೇಳಲಿಲ್ಲ? ನೀವು ನನಗೆ ನಾಮ್ ಕೇಳಿದ್ರಿ, ಆದ್ರೆ ಕಾಮ್ ಕೇಳಲಿಲ್ವಲ್ಲ, ಅದಕ್ಕೆ ನಾನು ಹೇಳಲಿಲ್ಲ. ಹೆಂಗ್ ಸಿಕ್ಕಾಕ್ಸಿದ್ಯಾ ನೋಡು ಗೂಬೆ. ಫಾತಿಮಾ, ಈ ವಾಯ್ಸ್ ಎಲ್ಲೋ ಕೇಳ್ದಂಗಿದೆ. ಎಕ್ಸ್ಕ್ಯೂಸ್ ಮೀ, ಎಕ್ಸ್ಕ್ಯೂಸ್ ಮೀ, ನಿನ್ನೆ ಹಲೋ ಸ್ಟ್ಯಾಂಡ್ ಅಪ್. ಮೀ ನಿನ್ನೆ ರಿವೆಂಜ್ ತಗೋಬೇಕು ಅಂತ ತುಂಬಾ ದಿನದಿಂದ ಕಾಯ್ತಿದ್ದೆ, ಸರಿಯಾಗಿ ಸಿಕ್ಕಿದ್ಯಾ? ರಾಬ್ರಿ ಮಾಡಿ ಪೊಲೀಸ್ ಸ್ಟೇಷನ್ಲೇ ಬಚ್ಚಿಟ್ಕೊಂಡು. ಏನು ಹೇಳ್ಬೇಡಿ ಜಿ, ನನ್ನ ಫ್ರೆಂಡು ಜಿ. ಖಾಮೋಶ್. ರಿಲೇಷನ್ ಅನ್ನೋದು ರಿಯಲ್ ಎಸ್ಟೇಟಲ್ಲಿ ಓಕೆ. ದಿಸ್ ಇಸ್ ಕಾಲೇಜ್. ಐ ಆಮ್ ಯೋರ್ ಪ್ರೊಫೆಸರ್ ಅಂಡ್ ಯುವರ್ ಮೈ ಸ್ಟೂಡೆಂಟ್. ಆ ತಾಳಿ ಒಳಗೆ ಹಾಕು, ದಟ್ ಡಸಂಟ್ ವರ್ಕ್. ಸ್ಟ್ಯಾಂಡ್ ಅಪ್ ಆನ್ ದ ಬೆಂಚ್. ಐ ಆಮ್ ಕಮಿಂಗ್ ಟು ಯು. ಸತ್ತೋಗ್ತೀಯ, ಪ್ರಾಪರ್ಟಿನೂ ಡ್ಯಾಮೇಜ್ ಆಗುತ್ತೆ, ಕೂತ್ಕೊ. ಆ್ಯಂಡ್ ನೀನು, ನೀನು ನನ್ನ ಮೂಗು ಹೊಡೆದಿದ್ದು ಎಷ್ಟು ಪೇನ್ಫುಲ್ ಆಗಿತ್ತು ಗೊತ್ತಾ? ಒಂದಲ್ಲ ಎರಡಲ್ಲ 4 ಇಯರ್ಸ್ ಇರ್ತೀಯ ಇಲ್ಲೇ, ನಾ ರೊಕ್ಕ ತೋರಿಸ್ಬಿಡ್ತೀನಿ. ಎಲ್ಲೋ ಕೇಳಿದ್ನೋ ಮ್ಯೂಸಿಕ್ ಇಸ್ ಸಪೋಸ್ ಟು ಹ್ಯಾಪನ್ ಅಂತ. ಯು ಹ್ಯಾಪನ್ ಶಶಿ. ಇಷ್ಟು ದಿನ ಮ್ಯೂಸಿಕ್ನ ನಾನು ಪ್ಯಾಷನ್ ಅಂದ್ಕೊಂಡಿದ್ದೆ ಕಣೋ, ಆದರೆ ನನ್ನ ಜೊತೆನೇ 25 ವರ್ಷದ ಹಿಂದೆ ಹುಟ್ಟಿರೋ ಎಮೋಷನ್ ಅಂತ ನೆನ್ನೆ ರಾತ್ರಿ ಅರ್ಥ ಆಯಿತು. ಹೌದು ಕಣೋ, ಲೈಫಲ್ಲಿ ಕಾಂಪ್ರಮೈಸ್ ಅನ್ನೋದು ಅಡ್ಜಸ್ಟ್ಮೆಂಟ್, ಲೈಫ್ ಜೊತೆನೇ ಇದ್ರೆ ಪನಿಷ್ಮೆಂಟ್. ದೊರೆಗೆ ಮ್ಯೂಸಿಕ್ ಅಂದರೆ ಪ್ರಾಣ ಕಣೋ, ಅವ್ರು ಬಿಟ್ಟಿರೋದಕ್ಕೆ ಕಂಡೀಷನ್ ಏನೇ ಇದ್ರು ಅದಕ್ಕೆ ಕಾರಣ ನಾನೇ. ಇನ್ ಮುಂದೆ ನೋ ಕಾಂಪ್ರಮೈಸ್ ಮಗ, ದೊರೆಗೆ ಮ್ಯೂಸಿಕ್ನ ವಾಪಸ್ ಕೊಡಿಸ್ತೀನಿ. ಲೆಟ್ಸ್ ಸ್ಟಾರ್ಟ್ ಅ ಬ್ಯಾಂಡ್.
ನಾವೇನಾದ್ರೂ ಸಾಧಿಸ್ಬೇಕು ಅಂದ್ರೆ ಮೊದಲು ನಮ್ಮ ವೀಕ್ನೆಸ್ನ ಗೆಲ್ಬೇಕು. ಒಂಟಿತನ ಅಭ್ಯಾಸ ಆದ್ರೆ ಅದೇ ಚಟುವಾಗಿ ಬದಲಾಗುತ್ತೋ. ನಾನು ಇರ್ಬೇಕಾದ್ರೆ ನೀನು ಒಂಟಿತನ ಫೀಲ್ ಆಗ್ತಿದ್ಯಾ? ಊಟ ಮಾಡ್ಬೇಕಾದ್ರೂ ಫೋನಾ? ಫ್ರೆಂಡ್ ಅಮ್ಮ ನಾಳೆ ಫ್ರೆಶರ್ಸ್ ಡೇ ಅಂತೆ ಮೆಸೇಜ್ ಹಾಕಿದಾಳೆ. ಏನಾಯ್ತು ಇನ್ನೇನ್ ಗೆಟಪ್ ಉಚ್ಚಿಡಿ ಹೆಂಗಿದೆಯಲ್ಲ ಈಗ ಇವರಿಗೂ ಕೂಡ ಉಚ್ಚಿಡ್ದೋಗ್ಬಿಡುತ್ತೆ. ಆಲ್ರೆಡಿ ನನ್ನ ಅಂದಕ್ಕೆ 50% ಕಾಲೇಜ್ ಹುಡುಗರು ಫ್ಲಾಟ್, ಈಗ ನನ್ನ ಪರ್ಫಾರ್ಮೆನ್ಸ್ಗೆ ಉಳಿದಿರೋರೆಲ್ಲ ಫ್ಲಾಟ್. ಏನೋ ಅಷ್ಟೊಂದು ನಗು ಬರ್ತಾ ಇದ್ಯಾ? ನೀನ್ ಹೋಗಿ ಮಾಡೋ ಗೊತ್ತಾಗುತ್ತೆ. ಕೊಡೋದನ್ನ ಬಿಡೋ, ಹೋಗ್ಲಿ. ಪಾಂಚಾಲಿನಕ್ಕಾಗ ಪಾಪ ಬಿಡು ಅಂತ ದುರ್ಯೋಧನ ಬಿಟ್ಬಿಟ್ಟ, ನಾನು ಬಿಡಲ್ಲ. ಅವಳ ಮುಖ ನೋಡ್ರ, ಅವಳಿಗೆ ವಯಲಿನ್ ನುಡ್ಸೋಕೆ ಬರಲ್ಲ. ತುಂಬಾ ಚೆನ್ನಾಗಿ ಪ್ಲೇ ಮಾಡಿದ್ರಿ, ರಿಯಲಿ ವೆರಿ ನೈಸ್. ಥ್ಯಾಂಕ್ ಯು. ನಿಮ್ಮಷ್ಟಿಲ್ಲ ಬಿಡಿ ಸರ್, ಮ್ಯೂಸಿಕಲ್ ಅಷ್ಟು ಇಷ್ಟು ಅಂತಿಲ್ಲ, ಜನಕ್ಕೆ ಇಷ್ಟ ಆದ್ರೆ ಸಾಕು. ಬೈ ದ ವೇ ಐ ಆಮ್ ಶಶಿ. ವಾಟ್ ಅ ಸರ್ಪ್ರೈಸ್, ನನ್ನ ಹೆಸರು ಶಶಿನೇ ಸರ್. ಮ್ಯೂಸಿಕ್ ಮಾತ್ರ ಅಲ್ಲ ಕಣೋ, ನಮ್ಮ ಹೆಸರು ಕೂಡ ಹೇಗೆ ಮ್ಯಾಚ್ ಆಗ್ತಿದೆ ನೋಡಿದ್ಯಾ? ನಾನು ಹೊರಡ್ತೀನಿ, ನನಗೆ ಟೈಮ್ ಆಗ್ತಿದೆ. ಓಕೆ ಬಾಯ್. ಸರ್ ಹೇಗ್ ಸರ್ ಪಾಸ್ ಮಾಡ್ತೀರಿ? ಒಂದ್ಸಲ ಯೋಚನೆ ಮಾಡಿ ಸರ್, ಬೆಳಿಗ್ಗೆ ಏನಾದ್ರೂ ಆದ್ರೆ ಏನು ಅಲ್ಲ, ನನ್ನ ರೆಪ್ಯುಟೇಷನ್ ಬಗ್ಗೆ ಯೋಚನೆ ಮಾಡಿ ಸರ್. ಶಾಸ್ತ್ರಿ ಅವರೇ, ಗೊತ್ತಿದ್ಯಾ ನಿಮ್ಗೆ ಒಬ್ಬ ಲೆಕ್ಚರರ್ ಆಗಿ ಹುಡುಗಿ ಸೊಂಟಾಗಿಲ್ತೀರಾ? ನೋಡಮ್ಮ, ಎರಡು ವಿಷಯ, ನೀನು ಹುಡುಗಿ ಅಂತ ಹೇಳೋವರೆಗೂ ನನಗೆ ಗೊತ್ತಾಗ್ಲಿಲ್ಲ. ಎರಡನೇ ವಿಷಯ, ಗಿಲ್ಲೇಬೇಕು ಅಂದ್ರೆ ಮನೇಲಿ ಹೆಂಡತಿ ಇದ್ದಾಳೆ ಗಿಲ್ಕೋತೀನಿ, ಆದ್ರೆ ಗಿಲ್ಲೋ ಆಸೆನೆ ಸತ್ತ ಹೋಗಿದೆ. ಹೇಳ್ತೀನಿ, ನಾನು ನಮ್ಮ ಅಪ್ಪಂಗೆ ಹೇಳ್ತೀನಿ. ಹ್ಯಾಲುಸಿನೇಷನ್ ಇರ್ಬೇಕು ಇವಳಿಗೆ. ಇದು ಇವಳ ಕೆಲ್ಸನಾ? ಲವ್ಲಿ ಇದೆ ನಿಂಗೆ ಇವತ್ ಒಳ್ಳೆ ಮಜಾ ಬಂತು. ಏನೇ ಅತಿಯಾಗಿ ಆಡ್ತಿದ್ಯಾ? ಇವ್ನ್ ರಿವೆಂಜ್ ಅಂದ್ರೆ ಮಹಾ ಏನ್ ಮಾಡ್ತಾನೆ, ಚೇರ್ ಮೇಲೆ ನಿಲ್ಲಿಸ್ತಾನೆ ಇಲ್ಲ ಚಾಕ್ ಪೀಸ್ ಅಲ್ಲಿ ಹೊಡಿತಾನೆ ಅನ್ಕೊಂಡಿದ್ಯಾ? ನೀನ್ ನನ್ನ ಲೆಕ್ಚರ್ ಆಂಗಲ್ ಅನ್ನ ನೋಡಿದ್ಯಾ? ಇನ್ನೊಂದ್ ಆಂಗಲ್ ನೋಡಿಲ್ಲ. ಒಂದ್ ಚಿಟ್ಕೆ ಹೊಡೆದ್ರೆ ಗ್ಯಾಂಗ್ ಬರುತ್ತೆ, ನಿನ್ ಕಥೆನೆ ಮುಗಿಸುತ್ತೆ. ಹಾಗಾದ್ರೆ ಚಿಟ್ಕೆ ಹೊಡಿರಿ. ಅಷ್ಟೊಂದ್ ಕಾನ್ಫಿಡೆನ್ಸ್? ನಿನ್ ಕರ್ಮ. ಇವರೆಲ್ಲ ಕೆಲ್ಸ ತೋದ್ರು. ನಾನು ಹೇಳಿ ಸ್ಕಿನ್ ಕೇರ್ ಬಳಸೋ ಸ್ಮೂತ್ ಆಗಿರುತ್ತೆ. ಏ ಹೋಗ ಇನ್ನು ಅನ್ಕೊಳ್ಳೋ ಸರ್. ನೀವು ಚಿಟ್ಕೆ ಹೊಡೆದ್ರು ಯಾಕೂ ಬರಲಿಲ್ಲ? ಸಣ್ಣ ಸಣ್ಣಕ್ಕೂ ಚಿಟ್ಕೆ ಹೊಡಿತಾ ಇದ್ದಾರೆ ಸರ್. ಮೊನ್ನೆ ಅವನ ಯಾವನೋ ಜಿಪ್ ಹಾಕೋದಕ್ಕೂ ಚಿಟ್ಕೆ ಹೊಡೆದ ಸರ್. ನಿಮ್ದಾದ್ರೆ ಹಾಕ್ಬೋದು, ಅವ್ನ ಯಾವನ ನನಗೆ ಜಿಪ್ ಇಲ್ವೋ ಲಾಡಿ ಇರೋದು. ಒಂದ್ ಹುಡುಗಿ ನಾನು ಅಳಿಸ್ತೀವಿ ಡೆಫಿನೆಟ್ ಆಗಿ ನೀನೇ ಆಗಿರ್ತೀಯ, ಬಾ ಹೋಗೋಣ. ಇವ್ಳು ನನ್ನ ಹೆಂಡತಿನೋ? ಫಾತಿಮಾ ಬುಲ್ ಬುಲ್ಕಣೋ,
ನಿಮ್ ಟೇಸ್ಟ್ ಏನ್ ಸರ್ ಇಷ್ಟು ದರಿದ್ರವಾಗಿದೆ? ಈಗ ಅದೆಲ್ಲ ಬೇಕಾ, ಬಂದ್ ಕೆಲಸ ನೋಡಲು. ನಿಮ್ ಫ್ಯಾಮಿಲಿ ಮ್ಯಾಟರ್ ನಮಗೆ ಹಾಕ್ಬಿಡಿ. ಇಲ್ಲಿ ಸರ್ಗೆ ಯಾರೋ ಏನು ಅಂದ್ರೆ ಅಂತಲ್ಲ, ಅವ್ರಾಗೆ ಅವ್ರ ಮುಂದೆ. ಹಾಯ್ ಅಕ್ಕ, ನೀವು ಇದೇ ಕ್ಲಾಸ್ ಅಕ್ಕ? ಅಕ್ಕ ಒಂದ್ 5 ನಿಮಿಷ ಹೊರಗೆ ಹೋಗ್ತೀರಾ, ಇಲ್ಲ ಒಂದ್ ಸ್ವಲ್ಪ ವೈಲೆನ್ಸ್ ಹಿಡಿಯುತ್ತೆ. ರ್ಯಾಗಿಂಗ್ ಮಾಡ್ಬೇಕಾಗಿರೋದು ಅವಳನೆ ಕಣೋ. ನೋಡು, ಮರ್ಡರ್ ಎಲ್ಲ ಬೇಡ, ರ್ಯಾಗಿಂಗ್ ಮಾಡೋ ಸಾಕು. ಜಸ್ಟ್ ರ್ಯಾಗಿಂಗ್. ಪೊಲೀಸ್ ಕೇಸ್ ಆದ್ರೆ ಕಷ್ಟ, ಪ್ರಾಬ್ಲಮ್. ಅಕ್ಕ ನೀವ್ ಇದ್ರಲ್ಲಿ ಇನ್ವಾಲ್ವ್ ಆಗಿದ್ರೆ ಅಂತ ಗೊತ್ತಿಲ್ಲ ಅಕ್ಕ. ಗೊತ್ತಿದ್ರೆ ನಾನು ಇದ್ರಲ್ಲಿ ಇನ್ವಾಲ್ವ್ ಆಗ್ತಿರ್ಲ ಅಕ್ಕ. ಇನ್ನೋಸೆಂಟ್ ಆಗಿ ಆಕ್ಟ್ ಮಾಡ್ತಿದ್ಯಲ್ಲ, ಹೈಡ್ ಅಂಡ್ ಅಟ್ಯಾಕ್. ಕ್ಯಾರಿ ಆನ್, ಕ್ಯಾರಿ ಆನ್. ಸರ್, ನಿಮ್ಮ ಒಳ್ಳೇದಕ್ಕೆ ಒಂದು ವಿಷಯ ಹೇಳ್ತೀನಿ. ಕಾಲೇಜ್ ಹುಡುಗಿರಲ್ಲ, ನನ್ ಕಲರ್ ನನಗೆ ಅರ್ಥ ಆಗಿಲ್ಲ ಬ್ರೋ. ಎಲ್ಲ ಹುಡುಗಿರಿಗೆ ನಾನೇ ಬೇಕು. ಐ, ಕರೆದಿದ್ದು ನನ್ನ ನನ್ ಪರ್ಸನಲ್, ನೀನ್ ಇಲ್ಲೇ ಇರು. ನಿನ್ ಪಕ್ಕಕ್ಕೆ ಕರೆದಾಗೆ ಅರ್ಥ ಆಯ್ತು ನೀನ್ ಬಿದ್ದಿದ್ಯಾ ಅಂತ. ಹಗ್ಗ ಕಿಸ್ಸ. ಇನ್ನೊಂದ್ಸಲ ಯಾರ್ನಾರು ರ್ಯಾಗಿಂಗ್ ಮಾಡಿದ್ರೆ. ಇಲ್ಲಕ್ಕ, ಅಂತ ಸಾಹಸ ನಾನು ಮಾಡಲ್ಲ. ಅಂದ್ರೆ ನಿಮ್ಗೆ ಏನಾರ ಪ್ರಾಬ್ಲಮ್ ಆದ್ರೆ ಚಿಟಿಕೆ ಹೊಡಿಯಕ್ಕ ನಾನು ಬಂದ್ಬಿಡ್ತೀನಿ. ನಿಮ್ ಚಿಟಿಕೆ ನನ್ ಕೇಳಿಸಲ್ಲ. ನಾಳೆ ಶೋ ಇದೆ ಗೊತ್ತಲ್ವಾ, ಮಿಸ್ ಮಾಡ್ಬೇಡ. ಹೋಗೋಣ ಬಿಡು. ಮತ್ತೆ ಶಿವ ಮ್ಯಾರೇಜ್ ನೆಕ್ಸ್ಟ್ ವೀಕ್, ಬೇರೆ ಒಂದ್ ಶೋ ಇದೆ, ಎಕ್ಸಾಮ್ ಬೇರೆ ಹತ್ರ ಬರ್ತಿದೆ. ಹೇಗಾದ್ರೂ ಮಾಡಿ ಹೋಗ್ಬೇಕು. ನನಗಾಗಲ್ಲ, ನೀನ ಮ್ಯಾನೇಜ್. ಹಾಗಿದ್ರೆ ನಾನೇ ಹೋಗಿ ಬರ್ತೀನಿ. ದೇವ್ರೆ, ಶಶಿ ಅಲ್ವಾ? ಈಗ ಸಿಕ್ತು ಚಾನ್ಸ್. ಒಂದ್ ನಿಮಿಷ ಬಂದೆ. ಓಕೆ ಓಕೆ, ಎಂಜಾಯ್. ಏನಂದ್ರೆ ಇವತ್ ನಾನ್ ಗೇಮ್ ಮಾಡ್ತಾ ಇದ್ದೀನಿ, ಡೇರ್ ನನಗ್ ಬಂದಿದೆ. ಬೇಡ ಸರ್, ಪ್ಲೀಸ್. ಬೇಡ ಅಂದ್ರೆ ನಾನ್ ಸೋತೋಗ್ತೀನಲ್ವಾ? ಅವತ್ ನಾನ್ ನಿನ್ನ ಗೆಲ್ಸಿದ್ದೀನಿ, ಇವತ್ ನೀನ್ ನನ್ನ ಗೆಲ್ಲಿಸ್ಬೇಕು. ಪ್ಲೀಸ್ ಸರ್, ಬೇಡ. ಎಲ್ಲಾರು ನೋಡ್ತಾ ಇದಾರೆ. ಎಲ್ಲಾರು ಕಣ್ ಮುಚ್ಕೊಳ್ಳಿ, ಮುಚ್ಕೊಳ್ಳಿ. ಏ ಬುಲ್ಬುಲ್, ನಿಂಗೆ ಸಪ್ರೇಟ್ ಆಗಿ ಹೇಳ್ಬೇಕಾ? ಮುಚ್ಕೋ. ಹಾಗಲ್ಲ, ಹೀಗೆ ಮುಚ್ಕೋ. ಎಲ್ರು ಕಣ್ ಮುಚ್ಕೊಂಡಿದ್ದಾರೆ, ಈಗ ನಾವಿಬ್ರೆ ಬಾ. ಓಕೆ, ನಾನೇ ಬರ್ತೀನಿ. ಪ್ರೇಮ ಇದು, ಪ್ರೇಮ ಇದು ಸುಳ್ಳಲ್ಲ ನಿಜವೆನ್ನು. ಪ್ರೇಮ ಇದು, ಪ್ರೇಮ ನಿನ್ನ ಮಾಯೆಯಲೇ ನಾನಿನ್ನು. ಪ್ರೇಮ ಇದು, ಪ್ರೇಮ ಇದು ಸುಳ್ಳಲ್ಲ ನಿಜವೆನ್ನು. ಪ್ರೇಮ ಇದು, ಪ್ರೇಮ ನಿನ್ನ ಮಾಯೆಯಲೇ ನಾನಿನ್ನು. ನನ್ನ ಧ್ಯಾನ ನೀನೇ ನೀನಾ, ನುಡಿವಾಗ ನೀನ ಓ, ಮಿಡಿವ ನಯನ ನೀನೇ ನೀನ, ಹಾಡೋ ಮೈನ ನೀನೇ ನೀನ. ಭೂಗೋಳವೆಲ್ಲ ನಿನ್ನಿಂದ ನಿನ್ನಿಂದ, ಶಿಲ್ಪಗಳ ಬೆಳಕೆ ನೀನಲ್ಲವೇ. ಎಲೆ ಮೀರುವಂಥ ನಿನ್ನಂದ ನಿನ್ನಂದ, ಬೆರಗಾಗುವಂತೆ ನೀನಿಲ್ಲವೇ. ಇದೆ ಮೀಡಿತದ ಧಾಮಾ.
ಎದುರೇನೆ ಬಂದ್ರು ಸೋಲೋದೇ ಇಲ್ಲಮ್ಮ. ಪ್ರೇಮ ಇದು ಸುಳ್ಳಲ್ಲ ನಿಜವೆನ್ನು, ಪ್ರೇಮ ಇದು ಪ್ರೇಮ ನಿನ್ನ ಮಾಯೆಯಲೆ ನಾನಿನ್ನು, ಪ್ರೇಮ ಇದು ಸುಳ್ಳಲ್ಲ ನಿಜವೆನ್ನು, ಪ್ರೇಮ ಇದು ಪ್ರೇಮ ನಿನ್ನ ಮಾಯೆಯಲೆ ನಾನಿನ್ನು. ಜಾರೋ ಕಣ್ಣೇ ನೀನೇ ನೀನ, ಮಿನುಗೋ ಮಿಂಚೆ ನೀನೇ ನೀನ, ಕಾರಾಗ್ರಹವು ನೀನೇ ನೀನ, ಕಾರಾಗೃಹವು ನೀನೇ ನೀನ. ಪ್ರೇಮ ಇದು ಸುಳ್ಳಲ್ಲ ನಿಜವೆನ್ನು, ಪ್ರೇಮ ಇದು ಪ್ರೇಮ ನಿನ್ನ ಮಾಯೆಲೆ ನಾನಿನ್ನು. ದೂರ ಭಾರ ನೀನೇ ನೀನ, ದಾರಿ ದಾಳಿ ನೀನ, ಓಹೋ ವೇಗ ವೇದ ನೀನೇ ನೀನ, ಆದಿ ಅಂತ್ಯ ನೀನ, ಓ ರಾಜ್ ಸರ್ಗೋಸ್ಕರ ಕ್ಲಾಸ್ ರೂಮ್ಗೆ ಹೋದ್ರೆ ಶಶಿ ಸರ್ ಎಲ್ಲಿರ್ತಾರೋ ಅಲ್ಲಿರ್ತಾರೆ ಅಂದ್ರು, ಶಶಿ ಸರ್ ಬಗ್ಗೆ ಕೇಳಿದ್ರೆ ರಾಜ್ ಸರ್ ಹತ್ರ ಇರ್ತಾರೆ ಅಂದ್ರು. ನಿಮ್ ಫ್ರೆಂಡ್ಶಿಪ್ ಬಗ್ಗೆ ಎಲ್ಲರೂ ತುಂಬಾ ಹೆಮ್ಮೆಯಿಂದ ಮಾತಾಡ್ತಾರೆ. ಈಗ ನೀನು ನಮ್ ಜೊತೆ ಸೇರ್ಕೊಂಡಿದ್ಯಲ್ಲ, ನೀನ್ ಎಲ್ಲಿದ್ಯಾ ಅಂತ ಕೇಳಿದ್ರೆ ನಾವಿರೋ ಕಡೆ ಅಂತಾನೆ ಹೇಳ್ತಾರೆ. ನಾನು ಮ್ಯೂಸಿಕ್ ಹಾಲಲ್ಲಿ ವೇಟ್ ಮಾಡ್ತಿರ್ತೀನಿ, ಯು ಗೈಸ್ ಕ್ಯಾರಿ ಆನ್. ಓಕೆ ಬೈ ಬೈ ಗೈಸ್, ಲೆಟ್ಸ್ ಗೋ. ನನ್ನ ಲೈಫಲ್ಲಿ ಒಬ್ಬ ಶಶಿ ಇದ್ದೆ, ಎಷ್ಟು ಚೆನ್ನಾಗಿದೆ. ನೀನು ಕೂಡ ಇದ್ರೆ ಅದ್ಭುತವಾಗಿರುತ್ತೆ. ಲವ್ ಯು ಶಶಿ. ಹೇಳ್ಲಾ ಬೇಡ್ವಾ ನಿನ್ ಕಣ್ಣಲ್ಲಿರೋ ಪ್ರೀತಿನ ಮಾತಲ್ಲಿ ಕೇಳ್ಬೇಕನ್ನಿಸ್ತಿದೆ. ಏಯ್ ರಾಜ್ ಸರ್ರೆ. ಹಾಯ್ ಸರ್. ಓಕೆ ಸರ್, ಕ್ಲಾಸಿಗೆ ಲೇಟ್ ಆಗ್ತದೆ. ಆಕ್ಚುಲಿ ನನಗೂ ಕ್ಲಾಸಿಗೆ ಲೇಟ್ ಆಗ್ತದೆ. ಐ ವಿಲ್ ಸೀ ಯು ಲೇಟರ್. ಬಾಯ್. ಹಾಯ್ ಅಪ್ಪ. ಯಾಕಪ್ಪ ಡಲ್ ಆಗಿದ್ಯಾ, ಏನಾಯ್ತು? ನೀರ್ ತಗೊಳ್ಳಿ. ಏನಿಲ್ಲಮ್ಮ, ವಿಜಯಪುರಕ್ಕೆ ಟ್ರಾನ್ಸ್ಫರ್ ಆಗಿದೆ. ಇನ್ನೆರಡು ದಿವಸ ನಾವು ಹೊರಡಬೇಕು. ಇಷ್ಟು ಸಡನ್ ಟ್ರಾನ್ಸ್ಫರ್ ಅಂದ್ರೆ ಹೇಗ್ರಿ? ಸಡನ್ ಆಗೇನಲ್ಲ, ಯಾವತ್ತಿಂದನೋ ಇದೆ. ಆವತ್ತಿಂದ ತಳ್ಕೊಂಡು ಬಂದೆ, ಅದೀಗ ಆಗಲ್ಲ, ಹೊರಡ್ಲೇಬೇಕು. ಹಾ, ಅಲ್ಲಿ ನಿನ್ಗೊಂದು ಕಾಲೇಜ್ ಕೂಡ ನೋಡಿದ್ದೀನಮ್ಮ. ಸಡನ್ ಆಗಿ ಕಾಲೇಜ್ ಚೇಂಜ್ ಆದ್ರೆ ಕಷ್ಟ ಆಗುತ್ತೆ ಅಪ್ಪ. ಹೋಗ್ಲಿ, ಈ ಸೆಮಿಸ್ಟರ್ ತನಕ ಹಾಸ್ಟೆಲಲ್ಲಿ ಓದ್ಕೋತೀನಿ. ನಿನ್ನಿಂದ ದೂರ ಇರೋ ಹಾಗಿದ್ರೆ ನಾನು ಜಾಬ್ ಬಿಡ್ತೀನಿ ಹೊರತು ನಿನ್ನಿಂದ ದೂರ ಇರ್ತೀನ ಹೇಳಮ್ಮ. ಸರಿ ಬಿಡು, ನಾನು ಜಾಬ್ ಬಿಟ್ಬಿಡ್ತೀನಿ. ಏನ್ ಮಾತಾಡ್ತಾ ಇದ್ದೀರಾ ನೀವು? ಇಷ್ಟು ಚಿಕ್ಕ ವಿಷಯಕ್ಕೆ ಜಾಬ್ ಬಿಡ್ತಾರ? ಅಷ್ಟಕ್ಕೂ ನೀನ್ ಇಲ್ಲಿದ್ದು ಓದೋದೇನಿದೆ? ಅಲ್ಲಿದ್ದಕ್ಕಿಂತ ಒಳ್ಳೆ ಕಾಲೇಜ್ ಇರುತ್ತೆ. ಆ ವಿಷಯ ಬಿಡು, ನೀನು ಮಧ್ಯೆ ಮಾತಾಡ್ಬೇಡ.
ಸರಿ ಬಿಡಮ್ಮ, ನಾನ್ ಜಾಬ್ ರಿಸೈನ್ ಮಾಡ್ತೀನಿ. ಬೇಡಪ್ಪ, ನಾನ್ ಬರ್ತೀನಿ. ಹಾಯ್ ಶಶಿ. ಏನು ಅಷ್ಟು ಹ್ಯಾಪಿಯಾಗಿದೆಯಾ? ಏನು ಅಂತ ಹೇಳಿದ್ರೆ ತಾನೇ ಗೊತ್ತಾಗೋದು. ಆಕ್ಚುಲಿ ನಮ್ಮ ಅಪ್ಪಂಗೆ ವಿಜಯಪುರಕ್ಕೆ ಟ್ರಾನ್ಸ್ಫರ್ ಆಗಿದೆ, ನಾಳೆನೆ ಹೋಗ್ಬೇಕು. ಯಾಕೆ ಸಡನ್ ಆಗಿ? ನನಗೆ ಒಳ್ಳೆ ಮ್ಯೂಸಿಕ್ ಪಾರ್ಟ್ನರ್ ಸಿಕ್ಕಿದ್ಲು ಅನ್ಕೊಂಡೆ, ಆಗ್ಲೇ ಹೊರಟೋಗ್ತಿದ್ಯಾ? ಅದು ಹಾಗಿರ್ಲಿ, ಈ ವಿಷಯ ರಾಜ್ಗೆ ಹೇಳಿದ್ಯಾ? ನಾಳೆಯಿಂದ ರಾಜ್ನ ನೋಡದೆ ಇರ್ಬೇಕಲ್ಲ ಅಂತ ಭಯ ಆಗ್ತಿದೆ. ಅವನ ಲವ್ ಮಾಡ್ತಿದ್ಯಾ? ನಿನ್ ಸೈಲೆನ್ಸ್ ನನ್ಗೆ ಉತ್ತರ ಕೊಟ್ಟಿದೆ. ಆದ್ರೆ ಈ ವಿಷಯ ಅವನಿಗೆ ಹೇಳಿದ್ಯಾ? ಅಂದ್ರೆ ಅವ್ನ ಮದ್ವೆ ಆದ್ಮೇಲೆ ಹೇಳ್ಬೇಕು ಅಂತಿದ್ಯಾ? ಹೇಗೆ? ಇಲ್ಲ. ಅದೆಲ್ಲ ಹಾಗಿರ್ಲಿ, ಸಂಜೆ ನಮ್ಮ ರೆಗ್ಯುಲರ್ ಸ್ಪಾಟಿಗೆ ಬಂದ್ಬಿಡು, ನಾನು ಅವನ ಕರ್ಕೊಂಬರ್ತೀನಿ. ಬೈ ದ ವೇ, ನೀನು ಹೋಗ್ತಿರೋದು ಜಸ್ಟ್ ವಿಜಯಪುರಕ್ಕೆ, ಯಾವುದೋ ಅಮೆರಿಕಕ್ಕೋ ಆಸ್ಟ್ರೇಲಿಯಾಗೋ ಅಲ್ಲ. ಶಶಿ ಅಂದ್ರೆ ಎರಡು ಅಕ್ಷರ ಅಲ್ಲ ಅವನಿಗೆ. ನಮ್ಮಿಬ್ಬರಲ್ಲಿ ಯಾರೊಬ್ರು ಇಲ್ಲ ಅಂದ್ರು ಅವನು ತಡ್ಕೊಳ್ಳಲ್ಲ. ನೀನು ಹ್ಯಾಪಿಯಾಗಿ ಮನೆಗೆ ಹೋಗಿ ಈವ್ನಿಂಗ್ ಬೇಗ ಬಂದ್ಬಿಡು. ಸಾರಿ ಬಾಸ್. ರಾಜ್, ನನ್ನ ಜೊತೆ ಬಾ. ಎಲ್ಲಿಗೋ ಬಾರೋ ಹೇಳ್ತೀನಿ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳೋ? ಹೇಳಿದ್ರೆ ಥ್ರಿಲ್ ಏನಿರುತ್ತೋ ನೋಡಿ, ಎಂಜಾಯ್ ಮಾಡುವಂತೆ. ಅಟ್ಲೀಸ್ಟ್ ಯಾವ ಕಡೆ ಹೋಗ್ಬೇಕು ಅಂತ ಅನ್ನೋದು ಹೇಳು. ಇಲ್ಲೇ ಲೆಫ್ಟ್ ತಗೋ. ಈಗ ಯಾವ ಕಡೆ ಹೇಳ್ತೀನೋ? ಆ ಸಿಗ್ನಲ್ ರೈಟ್ ತಗೋ. ಹಲೋ ಹೇಳಪ್ಪ. ಏನ್ ಮಾಡ್ತಿದ್ದೀರೋ? ಅದು ನಾವು ಹೋಗ್ತಾ ಇದ್ವಿ. ನೀನ್ ಕುಡಿಯೋದ್ ಬಿಡು ಅಂದಾಗ ನಾನು ಬಿಟ್ಬಿಟ್ಟಿದ್ದೆ ಕಣೋ. ಶಶಿ, ಶಶಿ, ಶಶಿನಿಗೆ ಏನಾಗಲ್ವೋ? ರಾಜ್, ಶಶಿನಿನ ಶಶಿನಿನ ಲವ್ ಮಾಡ್ತಿದ್ದಾಳೆ. ಶಶಿ, 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 ಶಶಿ. ತೊರೆದ ನಿನ ಪ್ರಾಣವೇ ಏಕಾಂಗಿಯಾಯ್ತು ಈ ಮೌನವೇ, ಜೊತೆಯಲ್ಲಿ ಬರದಿಂದು ನಿನ ಸ್ನೇಹವೇ, ನಿನ ಬಿಟ್ಟು ಸಾಗುವುದೇ ಕಾಲವೇ, ಕರೆವ ಹೆಸರು ಇರದೆ ತುಟಿಯೇ ಚಡಪಡಿಸಿದೆ, ಕರಗಿ ನೀರಾಗೋ ಹಾಗೆ ಕನಸಾಗಬಾರದೆ. We'll be right back.
ಮನೆಗೆ ನಡಿ ನಡಿ ಮನೆಗೆ. ಯಾಕ ಬಲವಂತ ಹೇಳ್ಕೊಂಡು ಹೋಗ್ತಿದ್ಯಾ? ಬರ್ತಾನೆ ಬಿಡು. ಈಗಲೇ ಹೇಳ್ಕೊಂಡು ಹೋಗ್ಬೇಕು. ಲೇಟ್ ಮಾಡಿ ಇವನ್ ಜೀವನ ಹಾಳು ಮಾಡಿದ್ದೀನಿ. ಈಗೇನಾಯ್ತು? ಇನ್ನೇನಾಗ್ಬೇಕು? ಇವತ್ತು ನಮ್ಮ ಮರ್ಯಾದಿನ ಪೊಲೀಸ್ ಸ್ಟೇಷನ್ಗೆ ತಗೊಂಡು ಹೋಗಿದ್ದಾನೆ. ಇವನ್ ಲೈಫ್ ಏನಾಗುತ್ತೋ ಅಂತ ರಾತ್ರಿ ನಿದ್ರೆ ಬರ್ತಿಲ್ಲ ನನಗೆ. ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ನಾನಿರುವಾಗ ಇವನ್ ಲೈಫಿಗೆ ಏನೋ. ನಿನಗೊಂದು ದೊಡ್ಡ ನಮಸ್ಕಾರ. ಇವನು ಕುಡಿತಾನೆ, ತಿರುಗ್ತಾನೆ, ಎಲ್ಲಂದ್ರಲ್ಲಿ ಕಿತ್ತಾಡ್ಕೋತಾನೆ. ಇದೆಲ್ಲ ನೀನಿರೋದಕ್ಕೆ ನಡೀತಾ ಇರೋದು. ಇನ್ನು ಹೇಳೋದಾದ್ರೆ ನೀನಿನ್ನೂ ಇದೀಯಾ, ಅದಕ್ಕೆ ನಡೀತಾ ಇರೋದು. ಅದೇ ನಿನ್ ಮಗ ಆಗಿದ್ರೆ ಹೀಗ್ ಮಾಡ್ತಿದ್ಯಾ? ಹೇಳು, ಹೀಗ್ ಮಾಡ್ತಿದ್ಯಾ? ಅಣ್ಣ, ಇಲ್ಲಿಂದ ಹೋಗೋಣ, ಬಾ ಬಾ. ಇದೇನು ಹೀಗ್ ಮಾತಾಡ್ತಿದ್ಯಾ? ಇವನು ನನ್ನ ಮಗನ್ನು ಒಂದೇ ತರ ನೋಡ್ಕೊಂಡಿದ್ದೀನಿ. ನೋಡ್ಕೊಂಡಿದ್ಯಾ? ಚೆನ್ನಾಗಿ ನೋಡ್ಕೊಂಡಿದ್ಯಾ? ಅವನ್ ಹಾಳಾಗ್ತಿದ್ರು ನೋಡ್ಕೊಂಡೇ ಇದೀಯಾ? ಇವನ್ ಜೊತೆನೆ ಕುಡ್ದು ಕುಡ್ದಾಡ್ತಿದ್ಯಾ ನೀನು? ಅಷ್ಟಕ್ಕೂ ನಾನು ಜೊತೆ ಕಿತ್ತಾಡಕ್ ಬರ್ಲಿಲ್ಲ. ನನ್ನ ತಮ್ಮನ್ನ ಕರ್ಕೊಂಡು ಹೋಗಿ ಬಂದಿದ್ದೀನಿ. ಬರೋಣ. ನಾನು ಒಂದಿನ ಮನೆಗೆ ಬರದೆ ಹೋಗಿದ್ದಕ್ಕೆ ನೀನ್ ನನ್ನನ್ನು ಹುಡ್ಕೊಂಬಂದಿದ್ಯಾ? ನನ್ನ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯಾ? ಆದ್ರೆ ದೊರೆಗೆ ಯಾರಿದ್ದಾರೆ? ಯಾರು ಬರ್ತಾರೆ? ಶಶಿ ತೀರ್ಕೊಂಡ್ಮೇಲೆ ದೊರೆ ತುಂಬಾ ಬದಲಾಗಿದ್ದಾನಣ್ಣ. ಕುಡಿತ ದಾಸ ಆಗ್ಬಿಟ್ಟಿದ್ದಾನೆ. ದೊರೆ 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 ಹೇಳು ಹೇಳು. ಹೀಗೆ ಕುಡಿದ್ರೆ ನಿನ್ನ ಆರೋಗ್ಯ ಏನಾಗ್ಬೇಕು? ಚಿಕ್ಕವನಿದ್ದಾಗ ಕಣ್ಣೀರು ಹಾಕಿ ಬದುಕಿನ ಮೇಲೆ ಆಸೆ ಹುಟ್ಟಿಸಿದ್ದ. ಈಗ ಅವನು ಇಲ್ಲ, ಆಸೆನೂ ಇಲ್ಲ. ಅಷ್ಟಕ್ಕೂ ಈಗ ನನಗೆ ಯಾರಿದ್ದಾರೆ? ನಾನು ಇದನ್ನೆಲ್ಲ ದೊರೆ ದೊರೆ ಈಗ ನನ್ನನ್ನೇ ಮಗ ಅನ್ಕೊಂಡಿದ್ದಾನೆ. ನಾನು ಕೂಡ ದೊರೆನ ಅಪ್ಪ ಅನ್ಕೊಂಡಿದ್ದೀನಿ. ಪ್ಲೀಸ್ ಅಣ್ಣ, ಇಲ್ಲಿಂದ ಹೊರಡು. ರಾಜ್, ಅಷ್ಟೆಲ್ಲ ಆದರೂ ಮತ್ತೆ ಬಂದಿದೆಯಲ್ಲಪ್ಪ, ಅವ್ರು ಬಂದ್ರೆ ಗಲಾಟೆ ಆಗತ್ತೆ. ದಯವಿಟ್ಟು ಹೊರಟೋಗು. ನೆನ್ನೆ ಆಗಿದ್ದಕ್ಕೋ ಅಥವಾ ಗಲಾಟೆ ಮಾಡೋದಕ್ಕೋ ನಾನು ಬರಲಿಲ್ಲ. ಈಗ ನಾನು ನೋಡ್ತಿರೋ ಶಶಿನೂ, 2 ವರ್ಷ ಹಿಂದೆ ನಾನು ನೋಡಿದ ಶಶಿನೂ ಒಬ್ಳೆ. ಆದರೆ ನಡವಳಿಕೆ ಮಾತ್ರ ಬೇರೆ. ದಯವಿಟ್ಟು ಯಾಕೆ ಹೀಗಾಯ್ತು ಅಂತ ಹೇಳಿ ಆಂಟಿ, ಪ್ಲೀಸ್. ನಮ್ಮ ಶಶಿ ನಿನಗೆ ಮುಂಚೆನೆ ಗೊತ್ತಾ? ಹಾಗೆ ಪ್ರಾಣ ಅಂತ ಅನ್ಕೊಂಡಿದ್ದು ಒಬ್ಬ ಶಶಿನ ತಿಳಿದೇನೆ ಕಳ್ಕೊಂಡಿದ್ದೀನಿ. ತಿಳಿದು ಪ್ರಾಣ ಅಂತ ಪ್ರೀತಿಸಿರೋ ಶಶಿನ್ ಬಿಟ್ಟು ದೂರ ಇರೋಕ್ಕಾಗಲ್ಲ. ಈಗಲಾದ್ರೂ ಶಶಿಗೆ ಏನಾಯ್ತು ಅಂತ ಹೇಳಿ. ಆವತ್ತೊಂದಿನ ತುಂಬಾ ಖುಷಿಯಾಗಿ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳಿ ಹೋದ್ಲು. ನಿಮ್ ಮಗಳಿಗೆ ಟ್ರೊಮ್ಯಾಟಿಕ್ ಬ್ರೈನ್ ಇಂಜುರಿ ಆಗಿದೆ, ಅದರಿಂದ ಬಾರ್ಡರ್ ಲೈನ್ ಇಂಟೆಲೆಕ್ಚುಯಲ್ ರಿಟಾರ್ಡೇಷನ್ ಅಟ್ಯಾಕ್ ಆಗಿದೆ. ಹಾಗಂದ್ರೆ ಏನ್ ಡಾಕ್ಟರ್? ಆವರೇಜ್ ಆಗಿ ಮನುಷ್ಯನ ಐಕ್ಯೂ ಲೆವೆಲ್ ತಗೊಂಡ್ರೆ 90-110 ಇರುತ್ತೆ. ಲೋ ಆವರೇಜ್ ಲೆವೆಲ್ ಐಕ್ಯೂ ತಗೊಂಡ್ರೆ 80-90 ಇರುತ್ತೆ. ಈಗ ಅವಳ ಐಕ್ಯೂ ಲೆವೆಲ್ 50ಗಿಂತಲೂ ಕಮ್ಮಿ ಇದೆ. ನಿಮ್ಮ ಮಗಳು ಫಿಸಿಕಲಿ 20 ಇಯರ್ಸ್ ಆಗಿದ್ರು ಮೆಂಟಲಿ ತುಂಬಾ ಚಿಕ್ಕ ಹುಡುಗಿ. ನೀವು ತುಂಬಾ ಹುಷಾರಾಗಿ ನೋಡ್ಕೋಬೇಕು. ಆವತ್ತಿಂದ ನಾವು ನೋಡದೆ ಇರೋ ಡಾಕ್ಟರ್ ಇಲ್ಲ, ಕೈ ಮುಗಿದೆ ಇರೋ ದೇವ್ರಿಲ್ಲ. ಆದ್ರೆ ಪರಿಸ್ಥಿತಿನಲ್ಲಿ ಯಾವ ಚೇಂಜಸ್ ಇಲ್ಲ. ಈ ಪ್ರಪಂಚದಲ್ಲಿ ಎಲ್ಲಿಗಾದ್ರೂ ಕರ್ಕೊಂಡು ಹೋಗ್ತೀನಿ, ಏನ್ ಬೇಕಾದ್ರೂ ಮಾಡ್ತೀನಿ.
ಮತ್ತೆ ಶಶಿನ ಮೊದಲನ ಹಾಗೆ ಮಾಡ್ತೀನಿ. ಪ್ಲೀಸ್ ಆಂಟಿ, ಶಶಿನ ನನ್ನ ಜೊತೆ ಕಳಿಸ್ಕೊಡಿ. ಏನ್ ಮಾತಾಡ್ತಿದ್ಯಪ್ಪ? ಇಂಥ ಪರಿಸ್ಥಿತಿನಲ್ಲಿರೋ ಹುಡುಗಿನ ಯಾರಾದ್ರೂ ಕಳಿಸ್ತಾರಾ? ಆಂಟಿ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡಿರೋದಕ್ಕೆ ನಡೆದಿರೋ ವಿಷಯನೆಲ್ಲ ನಿನಗೆ ಹೇಳಿದ್ದೀನಿ. ಅವ್ರು ಬಂದ್ಬಿಡ್ತಾರೆ, ತೊಂದರೆ ಕೊಡಬೇಡ. ಇನ್ಮೇಲಾದರೂ ಶಶಿನ ಬಿಟ್ಬಿಡಪ್ಪ ಪ್ಲೀಸ್. ಬರೀ ಪ್ರೀತಿಸಿದ್ದೀನಿ ಅಂತ ಬಿಟ್ಬಿಡು ಅಂತಿದ್ದೀರಾ? ನಮ್ಮ ಮದುವೆ ಆಗಿ ಇದೇ ಪೊಸಿಷನಲ್ಲಿ ಇದ್ದಿದ್ರೆ ಬಿಟ್ಬಿಡು ಅಂತಿದ್ರಾ? ಹಾಯ್. ಡಬ್ಬಿಲಿ ಉಳಿಸ್ಬೇಡ. ನಿಂತ್ಕೊಂಡಿದೆಯಲ್ಲೋ, ನಡೆಯೋ ಹೊರಗೆ. ಶಶಿ ತಗೋ. ಅಷ್ಟು ಕೋಪ ಮಾಡ್ಕೊಂಡ್ರು ಮತ್ತೆ ಬಂದಿದ್ಯಲ್ಲಪ್ಪ. ಕೋಪ ಮಾಡ್ಕೊಂಡ್ರು ಅಂತಾನೋ ಹೊಡೆದ್ರು ಅಂತಾನೋ ಪ್ರೀತಿಸ್ದವ್ರನ್ನ ಹೇಗ್ ಬಿಡಕ್ಕಾಗತ್ತಂಟಿ? ಶಶಿ ನನ್ನನ್ನು ಎಷ್ಟು ಪ್ರೀತಿಸಿದಾಳೋ ನನಗೆ ಗೊತ್ತು. ಆ ನೆನಪುಗಳಾದರೂ ಇವಳಲ್ಲಿ ಬದಲಾವಣೆ ತರ್ಬೋದೇನೋ. ಪ್ಲೀಸ್. ಕರ್ಕೊಂಡು ಹೋಗಪ್ಪ. ಹುಷಾರು. ಬೇಗ ಕರ್ಕೊಂಬರ್ತೇನೆ ಆಂಟಿ. ಒಂದೇ ಒಂದು ಲೋಕ ನೀನೆ, ಲೋಕದೆಲ್ಲ ಅಂದ ನೀನೆ, ಅಂದ ಹೊತ್ತ ಹೃದಯ ನೀನೆ, ನನ್ನ ಸ್ವಂತಾನೆ. ಏಕಾಏಕಿ ಕೋಪ ನೀನೆ, ಕೋಪದಲ್ಲೂ ದೀಪ ನೀನೆ, ದೀಪ ನೀಡೋ ಬೆಳಕು ನೀನೆ, ಪ್ರಾಣವನ್ನೇ ಬೆಳಗಿದೆ ಜಾಣೆ. ನಿನ್ನ ನೆನ್ನೆಯ ಪ್ರೀತಿಸುವೆ, ನನ್ನ ನಾಳೆಯ ನಾ ಕೊಡುವೆ, ಎಲ್ಲ ವೇಳೆಯೂ ನಾನಿರುವೆ, ಜನ್ಮ ಜನ್ಮಕ್ಕೂ ಜೊತೆ ಬರುವೆ. ಓ ಕಣ್ಣ ನೋಟದಲ್ಲೇ ನಿನ್ನ ಅಪ್ಪಿಕೊಳ್ಳುವೆ, ಎಲ್ಲ ಕಾಲದಲ್ಲೂ ನಿನ್ನ ಕಾವಲಾಗುವೆ. ನೆನ್ನೆ ಮೊನ್ನೆ ನೆನಪಲ್ಲಿರೋ ಸಂತೋಷವ ಬಹಂಚುವೆ, ಸದಾ ಎದೆ ನೆನಪಲ್ಲಿಡೋ ಆನಂದವ ನಾ ತುಂಬುವೆ, ನಗುವ ಮಾಲೆ ನಾ ಪೋಣಿಸಿ ತೊಡಿಸುವೆ. ಕಾಣದಿರೆ ಪ್ರಾಣ ನಿಲ್ಲದೆ, ಅಣುವಷ್ಟು ನೀ ದೂರವಿರೆ ಉಸಿರೆ ಆಡದೆ. ಬಿಸಿಲೆ ನಿನ್ನ ಸೋಕಿದಾಗ ನನಗೆ ಬೆವರ ಸೆಲೆಯೇರದೆ, ಚಳಿ ನಿನ್ನ ತಾಕಿದಾಗ ನಡುಕ ನನಗೆ ಹೆಚ್ಚಾಗದೆ, ದೇಹ ನಿಂದೇ ಆ ಪ್ರಾಣ ನನದಲ್ಲವೇ. ಒಂದೇ ಒಂದು ಲೋಕ ನೀನೆ, ಲೋಕದೆಲ್ಲ ಅಂದ ನೀನೆ, ಅಂದ ಹೊತ್ತ ಹೃದಯ ನೀನೆ, ನನ್ನ ಸ್ವಂತಾನೆ. ಏಕಾಏಕಿ ಕೋಪ ನೀನೆ, ಕೋಪದಲ್ಲೂ ದೀಪ ನೀನೆ, ದೀಪ ನೀಡೋ ಬೆಳಕು ನೀನೆ, ಪ್ರಾಣವನ್ನೇ ಬೆಳಗಿದೆ ಜಾಣೆ. ನಿನ್ನ ನೆನ್ನೆಯ ಪ್ರೀತಿಸುವೆ, ನನ್ನ ನಾಳೆಯ ನಾ ಕೊಡುವೆ, ಎಲ್ಲ ವೇಳೆಯೂ ನಾನಿರುವೆ, ಜನ್ಮ ಜನ್ಮಕ್ಕೂ ಜೊತೆ ಬರುವೆ. ಅವನ ಮೇಲೆ ಒಂದು ಕಣ್ಣಿಡು ಅಂತ ಹೇಳು. ಅವನೇ ಹೋಗ್ತಾನ? ನಿಂಗೀಗೇನು ಗೊತ್ತಾಗಲ್ಲ, ಅವನು ನಮಗೆ ತುಂಬ. ಹುಲಿ ಹುಲಿ
ಅಲ್ಲಿಗ್ತಾನೆ. ಮೊನ್ನೆ ಇವಳನ್ನ ಜಸ್ಟ್ ಟಚ್ ಮಾಡಿದೆ, ಇವತ್ತು ಇವಳನ್ನ ಪೂರ್ತಿ ಯೂಸ್ ಮಾಡ್ಕೊಳ್ತೀನಿ. ನೀನ್ ಭಯಪಡಬೇಡ, ಸಡನ್ ಆಗಿ ಎದ್ದು ತಲೆ ತಿರುಗಿ ಬಿದ್ದೋದ್ಲು. ನೀವು ಸ್ವಲ್ಪ ಹೊರಗಡೆ ವೇಟ್ ಮಾಡಿ, ಬಾ ಹೋಗೋಣ. ನನ್ನ ಮಗಳಿಗೇನಾದ್ರೂ ಆದ್ರೆ ನಿನ್ನ ಸುಮ್ಮನೆ ಬಿಡೋದಿಲ್ಲ. ಸರ್ ನೀವೇನು ಟೆನ್ಷನ್ ಆಗ್ಬಿಡಿ, ನಿಮ್ ಮಗಳಿಗೆ ಏನೂ ಆಗಲ್ಲ. ನೀನ್ ಯಾರೋ? ಇವರಣ್ಣ. ಅಣ್ಣನ? ನನ್ನ ಮಗಳನ್ನು ಕರ್ಕೊಂಡು ಬಂದಾಗ ಅದು ತಪ್ಪು ಅಂತ ಹೇಳಬೇಕು ಅಂತ ನಿಂಗೆ ಅನ್ನಿಸ್ಲಿಲ್ವಾ? ಓ, ಇವನೇ ವೇಸ್ಟ್ ಆಗಿರುವಾಗ ಇವನ ಅಣ್ಣ ನೀನು, ಇವನಿಗಿಂತ ದೊಡ್ಡ ವೇಸ್ಟ್ ಆಗಿರ್ತೀಯ. ಅಂಕಲ್, ನಿಮ್ಮ ಕೋಪ ನನ್ನ ಮೇಲೆ, ನಾನು ಏನು ಬೇಕಾದರೂ ಅನ್ನಿ, ನಮ್ಮ ಅಣ್ಣನ ಬಗ್ಗೆ ತಪ್ಪಾಗಿ ಮಾತಾಡಬೇಡಿ. ಇನ್ನೂ ನಿಂತಿದ್ದೀರಾ? ಒಂದು ನಿಮಿಷ ಡಾಕ್ಟರ್, ಈಗ ನನ್ನ ಮಗಳು ಹೇಗಿದ್ದಾಳೆ? ಡೋಂಟ್ ವರಿ, ನಥಿಂಗ್ ಸೀರಿಯಸ್, ಈಗ ಅವರು ಚೆನ್ನಾಗೇ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಾವೀಗ ಹೋಗಿ ನೋಡ್ಬೋದಾ? ಹ್ಞೂ, ಅವ್ರು ಒಂದು ಇಂಜೆಕ್ಷನ್ ಕೊಟ್ಟಿದ್ದೀನಿ, ಈಗ ಸ್ವಲ್ಪ ಡೋಸೇ ಆಗಿರುತ್ತೆ, ಇನ್ನೊಂದು 2 hours ಆದಮೇಲೆ ಹೋಗಿ ನೋಡ್ಬೋದು. ನಮಸ್ಕಾರ. ಇಟ್ಸ್ ಓಕೆ. ನೀನು ಒಳಗಡೆ ಹೋಗು. ಸರಿ. ನನ್ನ ಮಗಳು ಕಣ್ಬಿಡೋದ್ರೊಳಗೆ ನೀನಿಲ್ಲಿಂದ ಹೊರಟೋಗು. ಹಾಗೆ ಹೋಗೋನಾಗಿದ್ರೆ ನೀವು ನನ್ನ ಮುಖದ ಮೇಲೆ ಕಾಫಿ ಚೆಲ್ದಾಗಲೇ ಹೋಗ್ತಿದ್ದ. ಶಶಿನ ನಾನು ಲವ್ ಮಾಡ್ತಿದ್ದೀನಿ, ಅರ್ಥ ಮಾಡ್ಕೊಳ್ಳಿ ಅಂಕಲ್. ಗೊತ್ತಿತ್ತು, 2 ವರ್ಷದ ಹಿಂದೆನೇ ನಂಗೆ ಗೊತ್ತಿತ್ತು. ನೀನು ಆವತ್ತೇ ನನಗೆ ಹಿಡಿಸ್ಲಿಲ್ಲ, ಆ ವಿಷಯನ ನನ್ನ ಮಗಳಿಗೆ ಹೇಳಿ ನೋ ಮಾಡೋಕೆ ಇಷ್ಟ ಇರಲಿಲ್ಲ. ಟ್ರಾನ್ಸ್ಫರ್ ಇಲ್ಲದೇ ಇದ್ರೂ ನಾನು ಮಾಡಿಸ್ಕೊಂಡೆ, ದೂರ ಆದರೆ ಮರಿತಾಳೆ ಅಂತ ಅನ್ಕೊಂಡೆ.
ಆದ್ರೆ ಎಲ್ರೂ ಮರೆಯೋ ಸ್ಥಿತಿಗೆ ಬರ್ತಾಳೆ ಅಂತ ಅನ್ಕೊಂಡಿರಲಿಲ್ಲ. ಏನು ನೀನ್ ಪ್ರೀತಿಸ್ತಾ ಇದೀಯಾ? ಹಾಗಾದ್ರೆ 20 ವರ್ಷದಿಂದ ನಾನ್ ಮಾಡ್ತಾ ಇರೋದೇನು? ಅವಳು ಚಿಕ್ಕ ವಯಸ್ಸಿಂದ ಕೇಳೋಕ್ ಮುಂಚೆನೆ ಅವಳು ಬೇಕಾಗಿದ್ನೆಲ್ಲ ನಾನು ಅವಳು ಕಾಲ ಹತ್ರ ತಂದಿಟ್ಟಿದ್ದೀನಿ. ಆಸೆ ಅಗತ್ಯಗಳನ್ನೆಲ್ಲ ಪೂರೈಸ್ತಾ ಇದ್ದೀನಿ ಅಂತ ಏನ್ ಸಿಗುತ್ತೋ ಅದನ್ನ ಕೊಟ್ಟಿಲ್ಲ, ಕೊಟ್ಟಿರೋದೆಲ್ಲ ಬೆಸ್ಟೇ ಕೊಟ್ಟಿದ್ದೀನಿ. ನಿನ್ನಂತ ಹುಡುಗರು ಪ್ರೀತಿಸಿ ಮದುವೆ ಆದ್ರೆ ಹ್ಯಾಪಿ ಆಗಿರ್ತಾರ ಅಂತ ಯೋಚನೆ ಮಾಡ್ಬೇಕಾಗತ್ತೆ. ನನ್ನಂತ ತಂದೆ ತಾಯಿಗಳ ಪ್ರೀತಿ ಲೈಫ್ ಲಾಂಗ್ ಹ್ಯಾಪಿ ಆಗಿರ್ಬೇಕು ಅಂತ ಆಲೋಚನೆ ಮಾಡುತ್ತೆ. ಹಾಗಿರ್ಬೇಕು ಅಂತಾನೆ ರಾಹುಲ್ ಅನ್ನೋ ಹುಡುಗನ 2 ವರ್ಷದ ಹಿಂದೆನೆ ನೋಡಿದ್ದೆ. ನಾನು ನನ್ನ ಮಗಳನ್ನ ಪ್ರೀತಿಸೋದ್ರಿಂದ ಅವಳ ಫ್ಯೂಚರ್ ಚೆನ್ನಾಗಿರ್ಬೇಕು ಅಂತ ಆಲೋಚನೆ ಮಾಡ್ತೀನಿ. ನೀನ್ ನಿಜವಾಗ್ಲೂ ಅವಳನ್ನ ಪ್ರೀತಿಸಿದ್ರೆ ಒಳ್ಳೇದು ಬಯಸು. ಶಾಂತಮ್ಮ, ಮಗಳು ಬಂದಿದ್ದಾಳೆ. ಅಮ್ಮ, ಈ 2 ಇಯರ್ಸ್ ಅಲ್ಲಿ ರಾಜ್ಕುಮಾರ್ ಅಂತ ಯಾರಾದ್ರೂ ನನ್ನ ಹುಡ್ಕೊಂಡು ಬಂದಿದ್ರಾ? ಇಲ್ವಲ್ಲ, ಯಾರು ಬರ್ಲಿಲ್ಲಮ್ಮ. ಏನೇ, ಯಾರಾದ್ರೂ ಬಂದಿದ್ರಾ? ಬರ್ಲಿಲ್ವಲ್ಲ. ಶಾಂತಮ್ಮ, ಮಗಳ ರೂಮ್ ರೆಡಿ ಮಾಡಿದ್ಯಾ? ಬಾಮ್ಮ. ಶಶಿ, ಈ ಟ್ಯಾಬ್ಲೆಟ್ ತಗೊಳಮ್ಮ. ನಾವು ಎಷ್ಟು ಚಿಕ್ಕ ಮಕ್ಕಳಾಗಿರ್ತೀವೋ ಅಷ್ಟೇ ಪ್ರಾಬ್ಲಮ್ಸ್ ಕಮ್ಮಿ ಇರುತ್ತೆ ಅಲ್ವಾಮ್ಮ? ನೀನು ಯಾಕೆ ಸಂಕಟ ಪಡ್ತಿದ್ಯಾ ಅಂತ ನನಗೆ ಅರ್ಥ ಆಗ್ತಿದೆ. ರಾಜ್ ಬಗ್ಗೆ ತಾನೆ? ನಿಮ್ಮಪ್ಪ ನಿನ್ನ ಹತ್ರ ಸುಳ್ಳು ಹೇಳಿದ್ರು, ನಿನ್ನನ್ನು ಹುಡ್ಕೊಂಡು ರಾಜ್ ಬಂದಿದ್ದ. ನಿಮ್ಮಪ್ಪ ಅವನಲ್ಲಿ ಏನು ನೋಡಿದ್ರೋ ನನಗೆ ಗೊತ್ತಿಲ್ಲ. ನಾನು ಮಾತ್ರ ನಿನ್ನ ಮೇಲಿರೋ ಪ್ರೀತಿನ ನೋಡಿದೆ. ಪ್ರೀತಿಸುವಾಗ ಹುಡುಗಿನ ಹೆಂಡತಿ ಹಾಗೆ, ಮದುವೆ ಆದಮೇಲೆ ಪ್ರೇಮಿಯಾಗಿ ನೋಡ್ಕೊಳ್ಳೋ ಗಂಡಸರು ಯಾರೂ ಇರಲ್ಲ. ಆದರೆ ರಾಜ್ ನಿನ್ನ ಹಾಗೆ ನೋಡ್ಕೋತಾನೆ. ಮಾಡಿದಾಗ ನಾನು ನಿಮಗೆ ಉತ್ತರ ಕೊಡೋದಕ್ಕೆ ನಮ್ಮತ್ತೆ ಇಷ್ಟು ದೂರ ಬರುತ್ತೆ ಅನ್ಕೊಂಡಿರ್ಲಿಲ್ಲ. ನಿಮ್ಮನ್ನ ನೋಡದೆ 2 ದಿನ ಕೂಡ ಇರಕ್ ಆಗೋದಿಲ್ಲ ನನಗೆ. ಹಾಗಿದ್ದಾಗ ನೀವು 2 ಇಯರ್ಸ್ ಹೇಗಿದ್ರಿ ರಾಜ್? ಇನ್ನು ನಾವು ದೂರ ಇರೋದು ಬೇಡ, ಮದ್ವೆ ಆಗ್ಬಿಡೋಣ ಬನ್ನಿ. ಮದ್ವೆನಾ? ನಿಂದು ಬರೀ 2 ಡೇಸ್ ಗ್ಯಾಪ್, ಅದಕ್ಕೆ ಹೀಗೆ ಮಾತಾಡ್ತಾ ಇದೆಯಾ? ನಂದು 2 ಇಯರ್ಸ್ ಗ್ಯಾಪ್, ಅಷ್ಟರಲ್ಲಿ ಎಷ್ಟೋ ನಡೆದೋಗಿದೆ. ನಾನು ಕೂಡ ಬದಲಾಗಿದ್ದೇನೆ. ನಾನು ನಂಬಲ್ಲ. ನಂಬಿಕೆ ವಾಸ್ತವ 2 ಕಣ್ಣಿದ್ದ ಹಾಗೆ, ಅಕ್ಕಪಕ್ಕದಲ್ಲೇ ಇದ್ರೂ ಯಾವತ್ತೂ ಒಂದಾಗಕ್ಕಾಗಲ್ಲ. ಪ್ರೀತಿ ಅಂದ್ರೆ ಇಲ್ಲದೆ ಇರೋ ಜಾಗದಲ್ಲಿ ಹುಡ್ಕೋದಲ್ಲ, ಇರೋ ಜಾಗದಲ್ಲೇ ಕಾಪಾಡ್ಕೊಳ್ಳೋದು. ನಿಜವಾದ ಪ್ರಾಬ್ಲಮ್ಮು ನಮ್ಮಪ್ಪ ಅಂತ ಹೇಳಿ. ನಮ್ಮಪ್ಪ ಅಕ್ಸೆಪ್ಟ್ ಮಾಡದೆ ಹೋಗ್ಬೋದು. ಮದ್ವೆ ಮಾಡ್ಕೊಂಡು ಹೋದ್ರೆ ಮೊದಲು ಒಪ್ಪದೆ ಹೋದ್ರೂ ಆಮೇಲೆ ನಿಧಾನವಾಗಿ ಅವರೇ ಒಪ್ಕೋತಾರೆ. ನಿಮ್ಮಪ್ಪ ಒಪ್ಪೋದಿಲ್ಲ ಅನ್ನೋದನ್ನ ಇಷ್ಟು ಕ್ಯಾಶುವಲ್ ಆಗಿ ಹೇಳ್ತಿದ್ಯಾ? ಅಷ್ಟಕ್ಕೂ ಏನ್ ಗೊತ್ತು ನಿಮ್ಮಪ್ಪನ ಬಗ್ಗೆ? ಎಲ್ಲರೂ ಲವ್ ಇಸ್ ಬ್ಲೈಂಡ್ ಅಂದಾಗ ನಂಗೆ ನಗು ಬರ್ತಿತ್ತು. ಈಗ ನಿನ್ನ ನೋಡಿದ್ಮೇಲೆ ನಂಬಬೇಕು ಅನಿಸ್ತಿದೆ. ಒಂದು ಸಲ ಕಣ್ಣು ತೆಗೆದು ನೋಡು, ಎಲ್ರಿಗಿಂತ ನಿಮ್ಮಪ್ಪನೇ ನೀನು ತುಂಬಾ ಪ್ರೀತಿಸೋದು. ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ನೀನ್ ಬೆಸ್ಟ್ ಕೊಡಬೇಕು ಅಂತಾನೆ ಯಾವಾಗ್ಲೂ ಟ್ರೈ ಮಾಡ್ತಿದ್ದಾರೆ. ಆ ಬೆಸ್ಟ್ ನಾನಲ್ಲ. ಇನ್ನೂ ಹೇಳ್ಬೇಕಂದ್ರೆ ನಿಮ್ಮಪ್ಪನ 20 ಇಯರ್ಸ್ ಲವ್ ಮುಂದೆ ನಾನು 2 ಇಯರ್ಸ್ ಲವ್ ತುಂಬಾ ಚಿಕ್ಕದನ್ನಿಸ್ತಿದೆ. ಒಂದ್ ಮಾತು ಹೇಳ್ತೀನಿ ಕೇಳ್ ಶಶಿ, ನಮ್ಮನ್ನು ಪ್ರೀತಿಸೋರು ನಮ್ಗೆ ಯಾವತ್ತು ನೋವು ಕೊಡಲ್ಲ. ಇವಾಗ ನೀವು ಕೊಡ್ತಿರೋದು ನೋವೇ ಅಲ್ವಾ? ಯಾರಿಗೂ ಕೂಡ ಎದಿರು ಬರೆದಿರಲಿ ಭಾರವಾದ ಈ ಪ್ರಸಂಗ, ಮನಸ್ಸು ಒಂದೆಡೆ ದೇಹ ಒಂದೆಡೆ ಹೀಗೆ ಸಾಗುವುದು ಪರಸಂಗ. ತೀರಿಸುವ ಅರುಣ ಭಾರಕ್ಕೆ ಜನ್ಮ ತಲೆ ಬಾಗಿಸಿದೆ ಈ ಕ್ಷಣ, ಪ್ರಾಣವ ನೀಡೋ ಮನಸ್ಸರಿ ಇಂದು ಬಲಿಯಾಗಿಸಿದೆ ತನು ಮನ.
ನೆನಪಲಿ ನಿನ್ನ ಮರೆತು ಹೇಗಿರಲಿ, ಅರೆ ಕ್ಷಣ ಅರೆ ಕ್ಷಣ ಇದೆನು ನಾ ಕಣ್ಣಲೇ ನಿನ್ನ ತುಂಬಿಕೊಂಡಿರುವೆ, ನೋಡೆನು ನೋಡೆನು ಬೇರೆ ನಾ ಆದರೂ ಕೂಡ ಬಿಟ್ಟು ಬಿಡುತ್ತಿರುವೆ, ಮನಸ್ಸನ್ನು ಕೊಂದು ಈ ದಿನ ನಾ ನಿನಗಾಗಿ ಮೆರೆಯುತ್ತಲಿರುವೆ, ಹೊಸ ಬದುಕಿನ ಕಾರಣ ಯಾರಿಗೂ ಕೂಡ ಎದಿರು ಬರೆದಿರಲಿ ಭಾರವಾದ ಈ ಪ್ರಸಂಗ. ಬೇಡ ಕಣೋ ರಾಜು, ನೀನ್ ಮುಂಬೈಗೆ ಹೋಗೋದ್ ಬೇಡ, ನನ್ ಮಾತು ಕೇಳು. ಅಜಯ್ ನೀನಾದ್ರೂ ಹೇಳು ಅವನ್ಗೆ. ಇಲ್ಲಿವರೆಗೂ ಏನು ಮಾಡಿಲ್ಲ ಅಂತ ಬೈತಿದ್ರಿ, ಈಗ ಮಾಡ್ತೀನಿ ಅಂದ್ರೆ ಬೇಡ ಅಂತಿದ್ದೀರಲ್ಲಮ್ಮ. ಅಮ್ಮ ಶಶಿ ತಗೋ. ಫಸ್ಟ್ ಟೈಮ್ ಕೇಳಬೇಕು ಅನಿಸ್ತಿದ್ಯಮ್ಮ, ನಿಂಗೆ ಇಷ್ಟ ಆಯ್ತಾ? ಇಷ್ಟ ಆಗುತ್ತೆ ಅಂತ ನಂಬಿ ಕೊಟ್ಟಾಗ ಅಭಿಪ್ರಾಯ ಕೇಳಬಾರ್ದು ಅಪ್ಪ. ಒಂದ್ ವಿಷಯ ಹೇಳ್ತೀನಿ, ಕೇಳ್ತೀರಾ? ನಿಮ್ಗೆ ಇಷ್ಟ ಆದವನ್ ಜೊತೆ ಮದ್ವೆ ಆಗ್ತಾ ಇರೋದಕ್ಕೆ ಅವಳ ಮುಖದಲ್ಲಿ ನಗು ಇಲ್ಲ, ಈ ಮದ್ವೆಯಲ್ಲಿ ಸಂತೋಷ ಇಲ್ಲ. ಅತ್ತೆ ಮನೆ ಕಳಿಸೋವಾಗ ಯಾವ ಹುಡುಗಿ ಆದರೂ ಅಳ್ತಾನೆ ಹೋಗ್ತಾಳೆ, ಅದೇ ಅವಳಿಗೆ ಇಷ್ಟವಾದವನ್ ಜೊತೆ ಮದ್ವೆ ಆದ್ರೆ ತುಂಬಾ ಸಂತೋಷವಾಗಿ ಹೋಗ್ತಾಳೆ. ಎಲ್ಲಿಗೆ ಹೋಗ್ತಿದ್ಯಾ ರಾಜ್? ನೀವೇನಿಲ್ಲಿ? ಮೊದಲು ಎಲ್ಲಿಗೆ ಹೋಗ್ತಿದ್ಯಾ ಹೇಳು. ಏನ್ ಮಾಡ್ತಿದ್ಯಾ, ಎಷ್ಟು ಸಂಪಾದಿಸ್ತಿದ್ಯಾ ಅಂತ ನಿಮ್ಮ ಹಾಗೆ ಯಾರಾದರೂ ಕೇಳಿದ್ರೆ ಆನ್ಸರ್ ಇರಬೇಕಲ್ವಾ? ಅದಕ್ಕೆ ಮುಂಬೈಗೆ ಹೋಗ್ತಾ ಇದ್ದೀನಿ. ಹೌದು, ಇವತ್ತು ಮದುವೆ ಅಲ್ವಾ, ನೀವು ಇಲ್ಲೇನು ಮಾಡ್ತಾ ಇದ್ದೀರಾ? ಎಲ್ಲ ಹುಡುಗಿರ ಹಾಗೆ ನನ್ನ ಮಗಳು ಲವ್ ಮಾಡಿದ್ದಾಳೆ. ಒಳ್ಳೆ ಹುಡುಗನ ಜೊತೆ ಮದುವೆ ಮಾಡಿದ್ರೆ ಮರೆತು ಹೋಗಿ ಸಂತೋಷವಾಗಿರ್ತಾಳೆ ಅನ್ಕೊಂಡೆ, ಆದರೆ ಮ್ಯಾರೇಜ್ ಫಿಕ್ಸ್ ಆದಾಗಿಂದ ಇಲ್ಲಿವರೆಗೂ ಅವಳು ಖುಷಿಯಾಗಿಲ್ಲ. ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿರೋ ಮಗಳು ಕಣ ಅವಳು. ಮದುವೆ ಆದ್ಮೇಲೂ ಕೂಡ ಅವಳು ಹೀಗೆ ಇದ್ರೆ ಆ ತಂದೆ ಗುಂಡಿಗೆಲಿ ಹುಟ್ಟೋ ಉರಿನ ಆರಿಸೋದಕ್ಕೆ ಕಣ್ಣಲ್ಲಿರೋ ಕಣ್ಣೀರೇ ಅಲ್ಲ, ಕಣ್ಣು ಮುಂದೆ ಹರಿಯೋ ಪ್ರವಾಹ ಕೂಡ ಆಗೋಲ್ಲ ರಾಜ್. ಹೌದು, ಶಶಿನ ಅಷ್ಟೊಂದು ಪ್ರೀತಿಸಿದ್ದೀನಿ ಎಂದೇ ಇಷ್ಟು ಈಸಿಯಾಗಿ ಬಿಟ್ಟೋಗ್ತಾ ಇದೆಯಲ್ಲೋ. ಶಶಿನ್ ಮತ್ತೆ ನೋಡಿದ ತಕ್ಷಣ ನನ್ನ ಲೈಫ್ ನನಗೆ ವಾಪಸ್ ಸಿಕ್ತು ಅನ್ಕೊಂಡೆ. ನೀವು ಶಶಿನ್ ಬಿಟ್ಟು ದೂರ ಹೋಗು ಅಂದಾಗ ಬಿಟ್ಟು ಹೊರಟಿದ್ದು ಶಶಿನ್ ಅಲ್ಲ, ನನ್ನ ಲೈಫ್ನ. ಚಿಕ್ಕ ವಯಸ್ಸಿಂದ ಶಶಿಗೆ ಇಷ್ಟವಾದ್ದೆಲ್ಲ ಕೊಟ್ಟು ನಾನೇ ಸಂತೋಷ ಪಟ್ಕೋತಿದ್ದೆ, ಈಗ ಅವಳಿಗೆ ಏನಿಷ್ಟ ಅಂತ ಗೊತ್ತಾದ ಮೇಲೂ ಕುಡಿದೇ ಅಳಿಸ್ತಿದ್ದೀನಿ. ಶಶಿನ ಮದುವೆ ಮಾಡ್ಕೊಳ್ಳೋನು, ಚೆನ್ನಾಗಿ ಸಂಪಾದನೆ ಮಾಡಬೇಕು, ಒಳ್ಳೆ ಮನೆ ಇರಬೇಕು, ಕಾಸ್ಟ್ಲಿ ಕಾರ್ ಇರಬೇಕು ಅಂತ ಯೋಚನೆ ಮಾಡಿದೆ. ನಿನ್ನ ಹತ್ರ ಇದೆಲ್ಲ ಇಲ್ಲ ಅಂತ ಅನುಮಾನಿಸ್ದೆ. ನಿನ್ನ ಫ್ರೆಂಡು ಕೊಟ್ಟಿರೋ ಮಾತಿಗೋಸ್ಕರ ನಿನ್ನ ಕ್ಯಾರೆಕ್ಟರ್ನೇ ಬದಲಾಯಿಸ್ಕೊಂಡಿದ್ದೀಯಾ. ಶಶಿ ಬಗ್ಗೆ ಎಲ್ಲ ತಿಳಿದು ಕೂಡ ಮದುವೆ ಮಾಡ್ಕೋಬೇಕು ಅಂದ್ಕೊಂಡೆ. ನೀ ನನ್ನ ಮಗಳಿಗೆ ಕರೆಕ್ಟ್ ಜೋಡಿಯೆಲ್ಲ ಬಿಟ್ಬಿಡು ಅಂದಾಗ ಬಿಟ್ಟು ಹೋಗ್ತಿದ್ಯಾ ರಾಜ್. ನಿನಗಿಂತ ಒಳ್ಳೆ ಹುಡುಗನ ನಾನು ಹುಡ್ಕೋಕ್ಕಾಗಲ್ಲ. ನನ್ನನ್ನು ಕ್ಷಮಿಸಿ, ಶಶಿನ ಮದುವೆ ಮಾಡ್ಕೋ. ಅಯ್ಯೋ ಅಂಕಲ್, ನೀವು ಹೀಗೆ ಕ್ಷಮೆ ಕೇಳಬಾರ್ದು. ವಾಟರ್ ಏನೋ ಈ ಕಲರ್ ಇದೆ. ಪೇನ್ ಇತ್ತಲ್ಲ, ವಾಟರಲ್ಲಿ ಕ್ವಾಟರ್ ಮಿಕ್ಸ್ ಮಾಡಿದ್ದೆ ಅಂಕಲ್.
ಇನ್ನು ನಿನ್ನ ಲೈಫಲ್ಲಿ ಪೇನ್ ಇರಲ್ಲ, ಇದರ ಅಗತ್ಯನೂ ಇರಲ್ಲ. ರಾಜ್, ಬೆಳದಿಂಗಳಲ್ಲಿ ಚಂದ್ರ ಬರೋ ಹಾಗೆ ನಿನಗೋಸ್ಕರ ಶಶಿನೇ ಬಂದಿದ್ದಾಳೆ. ಹೊರಡು. ನಮ್ಮನ್ನ ಪ್ರೀತಿಸೋರು ನಮ್ಗೆ ಯಾವತ್ತೂ ನೋವು ಕೊಡಲ್ಲ ಅಂದಿದ್ನಲ್ಲ. ಹಾಗಾದ್ರೆ ಮತ್ತೆ ಯಾಕೆ ಬಿಟ್ಟು ಹೋಗ್ತಿದ್ಯಾ? ಅದು ಅಲ್ಲಿ ಟ್ರೂತ್ ಆರ್ ಡೇರ್ ಗೇಮ್ ಆಡ್ತಿದ್ದೆ. ಕಿಸ್ ಮಾಡೋಕೆ ಡೇರ್ ಬಂದಿದೆ, ಅದಕ್ಕೆ ವಾಪಸ್ ಬಂದೆ. ಪ್ರೇಮ ಇದು ಪ್ರೇಮ ಇದು ಸುಳ್ಳಲ್ಲ ನಿಜವಿನ್ನು. ಪ್ರೇಮ ಇದು ಪ್ರೇಮ ನಿನ್ನ ಮಾಯೆಯಲೇ ನಾನಿನ್ನು. ನನ್ನ ಧ್ಯಾನ ನೀನೇ ನೀನಾ, ನುಡಿವಾಗ ನೀನ ಓ, ಮಿಡಿವ ನಯನ ನೀನೇ ನೀನಾ, ಹಾಡೋ ಮೈನ ನೀನೇ ನೀನಾ. ಶಿಲ್ಪಗಳ ಬೆಳಕೆ ನೀನಲ್ಲವೇ, ಎಲೆ ಮೀರುವಂಥ ನಿನ್ನಂದ ನಿನ್ನಂದ, ಬೆರಗಾಗುವಂತೆ